हरिः ओम् श्री गुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः नमः परस्मै पुरुषाय पूयसे सदुत्पवस्थाननिरोधलीलयां गृहीतशक्तित्रितयाय देहिनामन्तर्ध्रुवाय अनुपलभ्यवर्त्मने योऽन्तः प्रविश्य ममवाचमिमां प्रसुप्तां सञ्जीवयत्यखिलशक्तिधरस्वधम्नाम् अन्यांशहस्तचरणश्रवणत्वगाधीन् प्राणान् नमो भगवते पुरुषाय तुभ्यम् नौमिन्यायसुधादिकृज्यमुनीन्न श्रीपाडरासन्मनिम् व्यासार्यान्न विविधागमाप्तिभिरन् शिवाडिराजानपि वन्दे हंसवरान्न रघुत्तमगुरुम् वैदग्ध्यवारान्निधिः श्री सत्यौरुतराघवेन्द्र मुनिपान् सद्बोध सध्यानपान् विद्यायां विवदाचार्यं वेदज्ञानाब्जचन्दिरं दुर्मदध्वान्तमार्तण्डं सत्यध्यानमुनिं भजे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यानौमिन्यायसुधारतान् श्रीगुरुभ्यो नमः। विष्णुतीर्थरु ತಿಳಿಸಿದಂತೆ ದೇಶ ಪ್ರಶಂಸಾ ಪ್ರಕರಣ ಎಲ್ಲ ಪ್ರಕರಣಗಳನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ। ಎಲ್ಲಿ ಕರ್ಮಗಳನ್ನು ಮಾಡಬೇಕು, ವಿಶಿಷ್ಟವಾದ ಕರ್ಮಾಚರಣೆಯನ್ನು ಮಾಡಬೇಕು ಅಂತ ವಿವರಿಸುವಾಗ ಇಂತಹ ಭರತಖಂಡದಲ್ಲಿ ಕರ್ಮಾಚರಣೆಗಳನ್ನು ಮಾಡಿದ್ದೇ ಆದರೆ ವಿಶಿಷ್ಟವಾಗಿರತಕ್ಕಂತಹ ಪುಣ್ಯ ಇದೆ ಅಂತ ಇಲ್ಲಿ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ। ಅದನ್ನು ಹೇಳ್ತಾರೆ, ಸತಿ ಮಹತಿ ವಿಶೇಷ ಕಿಮಿತಿ ತಿರಸ್ಕ್ರಿಯತೆ ಇತಿ ತತ್ರಾಹ। ಅಂದರೆ ಬೇರೆ ಯಾವ ಲೋಕವೂ ಸಹಿತ ಇಲ್ಲಿ ಇದ್ದುಕೊಂಡು ಸಾಧನ ಮಾಡುತ್ತೇವೆ, ಇದನ್ನು ಹೊರತುಪಡಿಸಿ ಈ ಸಾಧನಕ್ಕೆ ಒಳ್ಳೆ ಕ್ಷೇತ್ರ ಈ ಭರತಖಂಡ। ಈ ಭರತಖಂಡವನ್ನು ಬಿಟ್ಟು ಮೇಲೆ ನಾವು ಯಾವುದೋ ಬೇರೆ ಬೇರೆ ಲೋಕಗಳಿದೆ, ಆ ಎಲ್ಲ ಲೋಕಗಳಿಗೆ ನಾವು ಹೋಗಬೇಕು ಅಂತಂದರೆ ಅಲ್ಲಿ ಹೋಗೋದಕ್ಕಿಂತ ಇಲ್ಲಿದ್ದುಕೊಂಡು ಸಾಧನ ಮಾಡೋದು ಬಹಳ ಪ್ರಧಾನವಾದದ್ದು। ಬೇರೆ ಲೋಕಗಳ ಅವಶ್ಯಕತೆ ನಮಗೆ ಇಲ್ಲ, ಆದರೆ ಈ ಲೋಕದಲ್ಲೇ ಇದ್ದುಕೊಂಡು ವಿಶಿಷ್ಟವಾದ ಸಾಧನ ಮಾಡಬೇಕಾಗ್ತದೆ। ನಮಗೆ ಭರತಖಂಡವೇ ವಿಶೇಷವಾಗಿರ್ತಕ್ಕಂಥದ್ದು, ಭಾರತ ಭೂಮಿಯೇ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಅಂತ ನಮಗೆ ನಿರೂಪಣೆಯನ್ನು ಮಾಡಿಕೊಡ್ತಾ ಇದ್ದಾರೆ। ಏನು ಅಂದರೆ, ಕೆಲವು ಕಡೆಗೆ ಹೇಳ್ತಾರೆ ಏನು ಅಂದರೆ, ಕಲ್ಪಾಯುಷಾಂ ಸ್ಥಾನ ಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಪೂಜಯೋ ವರಃ ಕ್ಷಣೇನ ಮರ್ತೇನ ಕೃತಂ ಮನಸ್ವಿನಃ ಸನ್ಯಸ್ಯ ಸಂಯಾಂತ್ಯಭಯಂ ಪದಂ ಹರೇ। ಕಲ್ಪಾಯುಷಾಂ ಅಂದರೆ ಕಲ್ಪ ಪರ್ಯಂತರವರೆಗೆ ಆಯುಷ್ಯ ಸಿಗತಕ್ಕಂತಹ, ಅಂದರೆ ದೊಡ್ಡ ದೊಡ್ಡದಾಗಿರತಕ್ಕಂತಹ ಅನೇಕ ಲೋಕಗಳಿದೆ। ಸ್ವರ್ಗಾದಿ ಅನೇಕ ಲೋಕಗಳಿಗೆ ಹೋಗಿ ಸ್ವರ್ಗಲೋಕಕ್ಕೆ ಹೋಗಬಹುದು, ಮಹದಾದಿ ಅನೇಕ ಲೋಕಗಳಿಗೆ ವಿಶಿಷ್ಟವಾದ ನಮ್ಮ ಪುಣ್ಯಕರ್ಮಾನುಸಾರವಾಗಿ ಲೋಕಗಳಿಗೆ ಹೋಗಬಹುದು। ಅಲ್ಲಿ ನಮ್ಮ ಆಯುಷ್ಯ ಹೇಗೆ, ಇಲ್ಲೇನೋ ನಾವು 100 ವರ್ಷ ಬದುಕ್ತೇವೆ ಅಥವಾ ಏನೋ 90 ವರ್ಷನೋ 80 ವರ್ಷನೋ ಬದುಕಬಹುದು, ಆದರೆ ಕಲ್ಪ ಕಲ್ಪ ಪರ್ಯಂತರವರೆಗೆ ಇರುವಂತಹ ಆಯುಷ್ಯ ಇರತಕ್ಕಂತಹ ಆ ಪ್ರದೇಶಗಳಿಗೆ ಹೋಗಿ, ಆದರೆ ಆ ಪ್ರದೇಶಗಳಿಂದ ಮತ್ತೆ ಆ ಜೀವನಿಗೆ ಮತ್ತೆ ಭೂಮಿಗೆ ಕಳಿಸ್ತಾರೆ, ಮತ್ತೆ ಅವನಿಗೆ ಪುನರ್ಜನ್ಮ ಇದೆ। ಹಾಗಾದರೆ ಕಲ್ಪ ಪರ್ಯಂತರವರೆಗೆ ಆಯುಷ್ಯ ಇರತಕ್ಕಂತಹ ಪ್ರದೇಶವೂ ನಮಗೆ ಬೇಡ, ಸ್ವರ್ಗಾದಿ ಸುಖಗಳ ಫಲ ಅಪೇಕ್ಷೆಯೂ ನಮಗೆ ಅಪೇಕ್ಷೆ ಇಲ್ಲ। ಯಾಕೆಂದರೆ ಹೋದವರು ಮತ್ತೆ ಪುನಃ ವಾಪಸ್ ಬಂದೇ ಬರ್ತೀವಲ್ಲ, ನಮಗೆ ವಾಪಸ್ ಬರೋದು ಬೇಡ, ಅಂತಹ ಪ್ರದೇಶಕ್ಕೆ ನಾವು ಹೋಗಬೇಕು। ಯಾಕೆಂದ್ರೆ ಮೇಲೆ ಹೋದ ವ್ಯಕ್ತಿ ಒಂದ್ಸಾರಿ ಕೆಳಗಡೆ ಬಂದ ಅಂದ್ರೆ ತುಂಬಾ ಕಷ್ಟ ಅವನಿಗೆ। ಹೀಗಾಗಿ ಸಾಧನ ಮಾಡೋದಕ್ಕೆ ಇಲ್ಲೇ ಒಂದು ಸಾರಿ ಹೋದ್ರೆ ಶಾಶ್ವತವಾಗಿ, ಒಂದು ಸಾರಿ ಹತ್ತಿದ್ರೆ ಆ ಶಾಶ್ವತವಾದ ಪ್ರದೇಶದಲ್ಲಿ ಕುಳಿತುಕೊಂಡ್ರೆ ಮುಂದೆ ಪುನಃ ನೋಡಬಾರದು, ಅಂತಹ ಶಾಶ್ವತವಾದ ಪ್ರದೇಶಕ್ಕೆ ಹೋಗಬೇಕು ಅಂತಂದ್ರೆ ಅದಕ್ಕಾಗಿ ಹೇಳ್ತಾರೆ ಭಾರತ ಪೂಜಯೋವರಹ। ಇಂತಹ ಭರತಖಂಡದಲ್ಲಿ ಮನಸ್ವಿಗಳಾಗಿರತಕ್ಕಂತಹ ಜ್ಞಾನಿಗಳು ಅಂಥದ್ದನ್ನು ಅಪೇಕ್ಷೆ ಪಡದೆ ಇಂತಹ ಭರತಖಂಡದಲ್ಲಿ ಹುಟ್ಟಿ, ಇದು ಮರ್ತ್ಯಲೋಕ, ಇಲ್ಲಿ ನಮಗೆ ಆಯುಷ್ಯ ಬಹಳ ಕ್ಷಣಿಕ, ಜರ ಇದೆ, ಮುಪ್ಪಿದೆ, ಈ ದೇಹದಲ್ಲಿ ಅನೇಕ ರೋಗ ರುಜಿನಗಳಿದೆ, ಹಾಗಾದ್ರೆ ಇಷ್ಟೆಲ್ಲ ಹೊತ್ತುಕೊಂಡು ಇಲ್ಲಿ ನಾವು ಹುಟ್ಟಿವಲ್ಲ ಸಾಕು, ನಮಗಿದೇ ಇರಲಿ ಅಂತಾರೆ।
ಹಾಗಾದ್ರೆ ಇದ್ದುಕೊಂಡು ಏನು ಮಾಡ್ತೀರಿ ಅಂದರೆ, ಈ ಸಾಧನವನ್ನು ಮಾಡಿ ನಮಗೆ ವಿಶೇಷವಾಗಿ ಭಗವಂತ ಸಾಯಂತ್ಯ ಅಭಯಂ ಪದಂ ಹರೆ, ಅಭಯವಾಗಿರತಕ್ಕಂತಹ ವೈಕುಂಠ ಲೋಕದ ಪ್ರಾಪ್ತಿಗಾಗಿ ನಾವು ಮಾಡತಕ್ಕಂತಹ ಸಾಧನ, ಈ ಸಾಧನವನ್ನು ಈ ಭೂಮಿಯಲ್ಲಿ ಮಾಡಿ, ಈ ಭರತ ಭೂಮಿಯಲ್ಲಿ ಮಾಡಿ ಶಾಶ್ವತವಾಗಿರತಕ್ಕಂತಹ ಸುಖವನ್ನು ಅಪೇಕ್ಷೆ ಪಡ್ತೇವೆ, ವೈಕುಂಠವನ್ನು ಅಪೇಕ್ಷೆ ಪಡ್ತೇವೆ, ಮೋಕ್ಷವನ್ನು ಅಪೇಕ್ಷೆ ಪಡ್ತೇವೆ. ಆದರೆ ಕಲ್ಪ ಪರ್ಯಂತರಿರುವಾಗ ಆಯುಷ್ಯ ಅಷ್ಟು ಮಾತ್ರ, ಅನೇಕ ಸುಖ ಭೋಗಗಳು ಅಂತಹ ಯಾವುದೋ ಮಹದಾದಿ ಲೋಕಗಳಿರಬಹುದು, ಮತ್ತೆ ಬೇರೆ ಸ್ವರ್ಗಾದಿ ಲೋಕಗಳಿರಬಹುದು, ಆ ಸ್ವರ್ಗಾದಿ ಲೋಕಗಳ ಅಪೇಕ್ಷೆಯೂ ನಮಗೆ ಇಲ್ಲ. ಆದರೆ ನಮಗೆ ಈ ಭೂಮಿಯೇ ಬೇಕು, ಇಲ್ಲೇ ಇದ್ದುಕೊಂಡು ಸಾಧನ ಮಾಡಿ ಮೋಕ್ಷ ಸಾಧನವನ್ನು ಮಾಡಿ ನೇರವಾಗಿರ್ತಕ್ಕಂತಹ ಮೋಕ್ಷವನ್ನು ಪಡಿತೇವೆ. ಮೋಕ್ಷವೇ ಯಾಕೆ ಬೇಕು ಅಂತಂದರೆ, ಒಂದು ಸಾರಿ ಮೋಕ್ಷಕ್ಕೆ ಹೋದ ವ್ಯಕ್ತಿ ಪುನರ್ಜನ್ಮ ಇಲ್ಲ, ಮತ್ತೆ ಅವನು ಈ ಸಂಸಾರ ಇಹದೊಳಗೆ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಭೂಮಿಯೇ ಬೇಕು ಸಾಧನಕ್ಕಾಗಿ ಅಂತ ಪರೀಕ್ಷಿತ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ತಿಳಿಸ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ವಿಚಾರ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಏನು ಅಂದರೆ, ಇದಾನಿಂ ಈ ಭರತಖಂಡದಲ್ಲಿ ನಾವು ಹುಟ್ಟುತ್ತೇವೆ. ಹುಟ್ಟಿದಾಗ ಕ್ಷಣಾಯುಷಾಂ, ನಮ್ಮ ಆಯುಷ್ಯ ಬಹಳ ಕ್ಷಣಿಕ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಯಾವ ನಮ್ಮನ್ನು ಎಳ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಆದರೂ ಸಹಿತ ನಾವಿಲ್ಲಿ ಸಾಧನ ಮಾಡ್ತೇವೆ. ಭರತ ಭೂಹು, ಭಾರತ ಭೂಹು ಕ್ಷಣಾಯುಷ್ಯ ಪ್ರದೋ ಭಾರತ ವರ್ಷ ತತ್ಪ್ರಾಪ್ತಿರೇವ ವರೀಯಸಿ. ನಮಗೆ ಅಲ್ಪಾಯುಷ್ಯ ಇದ್ದರೂ ಸಹಿತ ಈ ಭರತ ಖಂಡದಲ್ಲೇ ನಮಗೆ ಜನ್ಮ ಆಗಬೇಕು. ಯಾಕಂದ್ರೆ ಸಾಧನ ಮಾಡೋದಕ್ಕೆ ಇದು ಒಳ್ಳೆ ಕ್ಷೇತ್ರ ಅಲ್ರಿ, ಇದಕ್ಕಿಂತ ಇಂತಹ ಕ್ಷೇತ್ರ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ಸಾಧನ ಮಾಡೋದಕ್ಕೆ ಒಂದು ಕ್ಷೇತ್ರ ಬೇಕು, ಸುಂದರವಾದ ಶ್ರೇಷ್ಠವಾದ ಕ್ಷೇತ್ರ ಬೇಕು. ಹಾಗಾದ್ರೆ ಈ ಭರತ ಖಂಡದಲ್ಲಿ ಇದೇ ವರಿಯಸಿ, ಗರಿಯಸಿ, ಶ್ರೇಷ್ಠವಾದದ್ದು. ತತ್ರ ಅದಕ್ಕಾಗಿ ಹೇಳ್ತಾರೆ, ನೃಜನ್ಮ ಪ್ರಾಪ್ತಿರೇವ ವರಿಯಸಿ ಇತಿ ಮನ್ಯಾಮಹೇ ಅಂತ ವ್ಯಾಖ್ಯಾನದಲ್ಲಿ ಬರೀತಾರೆ. ಅದು ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದ ಮೇಲೆ ಸಾಧನ ಮಾಡುವುದಕ್ಕೆ ಒಂದು ಉತ್ತಮವಾದ ಪರಿಸರ ಬೇಕು, ಪ್ರದೇಶ ಬೇಕು. ಅದು ಈ ಭರತಖಂಡ. ಈ ಭರತಖಂಡದಲ್ಲಿ ಇದ್ದುಕೊಂಡು ನಾವು ವಿಶೇಷವಾದ ಸಾಧನವನ್ನು ಮಾಡಿ ಆಮೇಲೆ ನಾವು ಮೋಕ್ಷಕ್ಕೆ ಹೋಗಿ ವಿಶೇಷವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತೇವೆ. ಹಾಗಾದ್ರೆ ಉಳಿದ ಕಡೆಗೆ ಹೋಗಬಹುದಲ್ಲ, ಸ್ವರ್ಗಾದಿ ಸುಖಗಳನ್ನು ಅನುಭವಿಸಬಹುದಲ್ಲ. ನೀವು ಅನೇಕ ಪುಣ್ಯಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ತೀರಿ, ಹೋಗಿ ಆ ಕಲ್ಪದಲ್ಲಿ ಇದ್ದುಕೊಂಡು ಕಲ್ಪಾಯುಷ್ಯವನ್ನು ಪಡೆದುಕೊಂಡು ಕೇವಲ ಸುಖ ಭೋಗಗಳನ್ನು ಪಡಿತಾ ಅಲ್ಲೇ ಇದ್ದು ಬಿಡ್ತೀರ. ಇದ್ದು ಬಿಟ್ಟು ಮೇಲೆ ಮತ್ತೆ ಇಲ್ಲಿ ಬರ್ತೀರಲ್ಲ, ಬಂದಾಗ ಮತ್ತೆ ಅದೇ ತರಹದ ದುಃಖಗಳನ್ನ, ಕಷ್ಟಗಳನ್ನ, ನೋವುಗಳನ್ನ ಮತ್ತೆ ಅನುಭವಿಸಬೇಕು. ಸತ್ಯಾಭಿನವ ತೀರ್ಥರ ಕಾಲದಲ್ಲಿ ಒಂದು ಘಟನೆ ನಡೀತು. ಏನು ಅಂದರೆ, ಅವರಿಗೆ ಬಹಳಷ್ಟು ಚಳಿ ಜ್ವರ ಬಂತು. ಚಳಿ ಜ್ವರ ಬಂದಾಗ ಏನು ಮಾಡಬೇಕು? ರಾಮದೇವರ ಪೂಜೆಗೆ ಹೋಗಬೇಕು. ಹೋಗ್ಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ಸ್ವಾಮಿ ಚಳಿ ಜ್ವರ ಇದೆ, ನೀವು ಬಹಳ ಹೊತ್ತು ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ, ಮತ್ತೆ ಧನುರ್ಮಾಸ ಬೇರೆ, ಚಳಿಗಾಲ, ಬಹಳ ಕಷ್ಟ ಆಗತ್ತೆ, ಮತ್ತೆ ಏನ್ ಮಾಡ್ತೀರಾ? ಅದಕ್ಕಾಗಿ ಸ್ವಾಮಿಗಳೆಂದ್ರು, ಪರಮಾತ್ಮ ನೋಡ್ಕೊಳ್ತಾನೆ, ನಾನೇನ್ ಮಾಡೋದಿದೆ, ಎಲ್ಲ ಬಂಧವನ ಪರಿಹರಿಸೋ ಭವ ವಿದೂರ, ಎಲ್ಲ ಕಷ್ಟ ಪರಿಹಾರ ಮಾಡೋನು ಅವನೇ. ಹೀಗಾಗಿ ಇಷ್ಟೆಲ್ಲ ಹೇಳಿಬಿಟ್ಟು ಸ್ವಾಮಿಗಳು ಏನ್ ಮಾಡಿದ್ರು ಅಂದ್ರೆ, ಎದ್ದು ಬಿಟ್ಟು ಹೀಗೆ ಶಾಟಿ ತಾವು ಹೊತ್ತುಕೊಂಡು ಶಾಟಿಯನ್ನು ಹಿಂಗೆ ನಿಲ್ಲಿಸಿದ್ರು. ಇವರ ಜ್ವರ ಎಲ್ಲ ಆ ಶಾಟಿ ಒಳಗೆ ಹೋಯ್ತು. ಶಾಟಿ ಅಳಗಾಡ್ಲಿಕ್ಕೆ ಶುರು ಮಾಡ್ತು, ಗಡ 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 ಶಾಟಿ ನಡುಗ ಅಳಗಾಡ್ಲಿಕ್ಕೆ ಶುರು ಮಾಡಿತು. ಅವಾಗ ಇವರು ಎದ್ದು ಕೋಪಿನ ವಿಶೇಷವಾಗಿ ಕೋಪಿನ ಮೇಲೆ ಸ್ನಾನಕ್ಕೆ ಹೋದರು. ಜ್ವರ ಏನೂ ಇಲ್ಲ ಮೈ ಒಳಗೆ, ಆ ಶಾಟಿ ಒಳಗೆ ಜ್ವರ. ಆಮೇಲೆ ಎಲ್ಲ ದೇವರ ಪೂಜೆ ಎಲ್ಲ ಆಯಿತು, ಎಲ್ಲ ಮುಗಿಸ್ಕೊಂಡು ಭಿಕ್ಷೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಆಮೇಲೆ ಬಂದು ಸ್ವಾಮಿಗಳು ಶಾಟಿ ಹೊತ್ಕೊಂಡ್ರು. ಹೊತ್ಕೊಂಡು ಕೂಡ ಮತ್ತೆ ಜ್ವರ ಬಂತು. ರಾಮ 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 ಅಂತ ಕೂಗ್ತಿದ್ರು. ಆವಾಗ ಒಬ್ಬರು ಹಿರಿಯ ವಿದ್ವಾಂಸರು ಬಂದ್ರು, ಅಂದ್ರು, ಸ್ವಾಮಿ ನಿಮ್ಮಲ್ಲಿ ಇಂತಹ ತಪಸ್ಸು ಮಹಿಮಾ ಶಕ್ತಿ ಅದ, ಶಾಟಿ ಒಳಗೆ ನಿಮ್ಮ ಚಳಿ ಜ್ವರ ತೆಗೆದಿಟ್ರಿ, ಮತ್ತೆ ಅಲ್ಲೇ ತೆಗೆದಿಟ್ಬಿಟ್ಟು ಬೇರೆ ಶಾಟಿ ಹೊತ್ಕೊಂಡಿದ್ರೆ ಆಗ್ತಿತ್ತಲ್ಲ ಅಂತ. ಅದಕ್ಕೆ ಅವರಂದ್ರು, ಅದು ನನ್ನ ಪ್ರಾರಬ್ಧ, ಅದನ್ನ ನಾನೇ ಭೋಗಿಸ್ಬೇಕು, ನಾನದನ್ನ ಈಗ ಭೋಗಿಸಿಲ್ಲ ಅಂದ್ರೆ ಮುಂದೆ ದೇವರು ಯಾವುದೋ ಒಂದು ಕಾಲಕ್ಕೆ ಮತ್ತೆ ಭೋಗಿಸ್ಲಿಕ್ಕೆ ಹಸ್ತಾನ ನಾನು. ಹಂಗೆ ನಾನು ಸ್ವರ್ಗಾದಿಗಳ ಒಳಗೆ ಮಹದಾದಿ ಲೋಕದೊಳಗೆ ಇದ್ದುಕೊಂಡು ಸುಖ ಪಟ್ಟರೆ ನನ್ನ ಪ್ರಾರಬ್ಧ ಕರ್ಮದ ಅನೇಕ ಸುಖ ಭೋಗಾದಿಗಳನ್ನು ದುಃಖಗಳನ್ನು ಮತ್ತೆ ಇಲ್ಲಿ ಬಂದ ಮೇಲೆ ನಾನು ಭೋಗಿಸ್ಬೇಕಾಗ್ತದೆ. ಯಾರಿಗೆ ಬೇಕ್ರಿ ಸುಖ? ಬೇಡವೇ ಬೇಡ. ಏನೇ ಇದ್ರೂ ಎಲ್ಲ ಇಲ್ಲೇ ಮುಗಿಸೇ ಹೋಗೋದು. ಒಂದು ಸಾರಿ ಮೇಲೆ ಹೋದರೆ
ಆ ಸಾಕ್ಷಾತ್ ಮೋಕ್ಷಾದಿ ಫಲಗಳನ್ನು ಪಡೆದುಕೊಂಡರೆ ನಮಗೆ ಪುನರ್ಜನ್ಮ ಇಲ್ಲದೇ ಇರತಕ್ಕಂಥದ್ದು ಈ ಭರತಖಂಡದಲ್ಲಿ ಸಾಧನ ಮಾಡುವುದಕ್ಕೆ ಉತ್ತಮವಾದ ಕ್ಷೇತ್ರ. ಅದಕ್ಕಾಗಿ ಇದು ವರಿಯಸಿ ಗರಿಯಸಿ ಅನ್ನುವುದಕ್ಕಾಗಿ ಹೇಳ್ತಾರೆ. ಅದಕ್ಕಾಗಿ ಮನ್ಯಾಮಹೆ ಇದನ್ನು ತಿಳಿದುಕೊಂಡು ಈ ಭರತಖಂಡದಲ್ಲಿ ನಾವು ಸಾಧನ ಮಾಡಬೇಕು. ಈ ಭರತಖಂಡವೇ ಬೇಕು ಅಂದರೆ ಇದರ ಅರ್ಥ ಏನು ಅಂದ್ರೆ ಅವ್ರು ಹೇಳ್ತಾರೆ ನಮಗೆ ಸ್ವರ್ಗ ಬೇಡ, ಮಹದಾದಿ ಲೋಕಗಳು ಬೇಡ, ಆ ಲೋಕ ಬೇಡ, ಈ ಲೋಕ ಬೇಡ. ಹಾಗಾದ್ರೆ ಯಾವ ಲೋಕ ಬೇಕು? ಈ ಭರತ ಲೋಕ ಬೇಕು ಸಾಕು, ಈ ಭರತಖಂಡವೇ ಬೇಕು ಸಾಕು, ಯಾಕಂದ್ರೆ ಇಲ್ಲಿ ಸಾಧನ ಮಾಡುವುದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕಾಗಿ ಈ ಖಂಡವೇ ಭರತಖಂಡವೇ ಸಾಕು ಅಂತ ಬಹಳ ವಿಶಿಷ್ಟವಾಗಿ ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಹೀಗಾಗಿ ಇದನ್ನೆಲ್ಲವನ್ನು ಸಹಿತ ತಿಳಿಸಿದ ಮೇಲೆ ಇನ್ನೊಂದು ಮಾತನ್ನ ಹೇಳ್ತಾರೆ. ನಯತ್ರ ವೈಕುಂಠ ಕಥಾ ಸುಧಾಪಗ ನ ಸಾಧವೋ ಭಾಗವತ ತದಾಶ್ರಯ ನಯತ್ರ ಯತ್ನೇಶ ಮಖಾ ಮಹೋತ್ಸವ ಸುರೇಶ ಲೋಕೋಪಿ ನಯಾತಿ ಸೇವ್ಯತಾಂ. ನಯತ್ರ ವೈಕುಂಠ ಕಥಾ ಸುಧಾಪಗ ಏನು ಅಂದ್ರೆ ಸ್ವರ್ಗಾದಿ ಅನೇಕ ವಿಶಿಷ್ಟವಾಗಿರ್ತಕ್ಕಂತಹ ಸುಖಗಳಿದೆ ಇಲ್ಲ, ಸ್ವರ್ಗಾದಿಗಳಲ್ಲಿ ಇದ್ದರೆ ಸುಖ ಸಿಗ್ತದೆ ಇಲ್ಲ ಅಂತಲ್ಲ, ಆದರೆ ಪುಣ್ಯಶೇಷ ಅಲ್ಲಿಯೂ ಹೇಗೆ ಅಂದ್ರೆ ಸ್ವರ್ಗ ಕೆಲವು ಕಡೆಗೆ ಹೋಗ್ತೀವಿ ನಾವು, ಕೆಲವು ಲೋಕಗಳಿಗೆ ಹೋಗೋದಿಲ್ಲ ಅಂತಲ್ಲ, ಅಲ್ಲಿ ಪುಣ್ಯ ಇದ್ದರೆ ಮಾತ್ರ ಸುಖ ಸಿಗ್ತದೆ, ಪುಣ್ಯ ಇಲ್ಲ ಅಂದ್ರೆ ಸುಖ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಇಲ್ಲಿ ವಿಶಿಷ್ಟವಾದ ಸಾಧನವನ್ನ ಮಾಡಿ ಏನು ಮೋಕ್ಷವನ್ನು ಪಡಿತೇವೆ ಅಲ್ಲಿ ನಮಗೆ ಪುಣ್ಯ ಇದ್ರೆ ಮಾತ್ರವೇ ಸಿಗೋದು, ಪುಣ್ಯ ಇದ್ರೆ ಮಾತ್ರವೇ ನಮಗೆ ಆ ಪ್ರಾಪ್ತಿ ಪದವಿ ಪ್ರಾಪ್ತವಾಗುವುದು, ಇಲ್ಲಾಂದ್ರೆ ಪ್ರಾಪ್ತವಾಗುವುದಿಲ್ಲ. ಹೀಗಾಗಿ ಹಾಗಾದ್ರೆ ಏನೇನು ವಿಶಿಷ್ಟವಾಗಿರ್ತಕ್ಕಂತಹ ಸುಖಗಳು ಪಡೀಲಿಕ್ಕೆ ಸಾಧ್ಯ ಇದೆ? ಅದಕ್ಕಾಗಿ ಹೇಳ್ತಾರೆ ಏನೇನು ವಿಶೇಷವಾಗಿರ್ತಕ್ಕಂತಹ ಯಜ್ಞ ಯಾಗಾದಿಗಳು ಅದನ್ನು ಸಹಿತ ತಿಳಿಸ್ಕೊಡ್ತಾರೆ. ಯಜ್ಞ ಯಾಗಾದಿಗಳು ಅದರಲ್ಲಿ ಭಗವಂತನ ನಾಮಸ್ಮರಣೆ ಇವೆಲ್ಲವೂ ಸಹ ಭಗವಂತನ ಕಥಾಮೃತ ಯತ್ನೇಶ ಮಖಾ ಮಹೋತ್ಸವಾಹ ಸುರೇಶ ಲೋಕೋಪಿ ನಯಾತಿ ಸೇವ್ಯತಾಂ ಅಂದರೆ ದೊಡ್ಡವರ ಜ್ಞಾನಿಗಳ ಸೇವೆ ಮಾಡ್ತಕ್ಕಂಥದ್ದಾಗಲಿ ಇದೆಲ್ಲವೂ ಸಹಿತ ವಿಶಿಷ್ಟವಾದ ಪುಣ್ಯವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು. ಹಾಗಾದರೆ ಸ್ವರ್ಗಾದಿ ಸುಖಗಳನ್ನು ಪಡೆಯಬೇಕಾದರೆ ವಿಶೇಷ ಪುಣ್ಯ ಮಾಡಬೇಕು, ಇನ್ನು ಮೋಕ್ಷಾದಿ ಫಲಗಳನ್ನು ಪಡಿಬೇಕಾದ್ರೆ ಇನ್ನೆಷ್ಟು ಪುಣ್ಯ ಮಾಡಬೇಕು? ಆ ಪುಣ್ಯ ಮಾಡುವುದಕ್ಕೆ ಒಂದು ಪರಿಸರ ಬೇಕು, ಉತ್ತಮವಾದ ಪ್ರದೇಶ ಬೇಕು, ಅದು ಬೇರೆ ಪ್ರದೇಶದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಲ್ಲೇ ಅದು ಸಿಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ಭರತಖಂಡವೇ ಬಹಳ ಪ್ರಧಾನವಾದದ್ದು, ಇಲ್ಲಿ ಇದ್ದುಕೊಂಡು ವಿಶೇಷವಾಗಿರ್ತಕ್ಕಂತಹ ಧರ್ಮ ಸಾಧನವನ್ನ ಮಾಡಬೇಕು ಅನ್ನುವಂತಹ ಮಾತನ್ನು ಸಹಿತ ತಿಳಿಸಿಕೊಡ್ತಾರೆ. ಆದರೆ ಒಂದು ಮಾತು ಹೇಳ್ತಾರೆ, ಯತ್ನೇಶೋ ಹರಿಹಿ ತಸ್ಯ ಮಖಾಹ ಸೇವ್ಯತಾಂ ಸೇವ್ಯತಾಂ ವಾಸಯೋಗ್ಯತಾಂ. ಹಾಗಾದರೆ ಒಂದು ಕಡೆಗೆ ನಿರಂತರವಾಗಿ ಭಗವಂತನ ಉಪಾಸನೆ ಮಾಡತಕ್ಕಂಥದ್ದು ನಮಗೆ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಈ ಭರತಖಂಡ. ಹೀಗಾಗಿ ಭರತಖಂಡದ ಬಗ್ಗೆ ನಿರೂಪಣೆಯನ್ನು ಮಾಡ್ತಾ ಇಲ್ಲಿ ನಾವು ಸಾಧನ ಮಾಡಿದರೆ ವಿಶೇಷವಾದ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದನ್ನು ತಿಳಿಸಿದ ಮೇಲೆ ಇನ್ನೊಂದು ಮಾತನ್ನು ನಮಗೆ ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಏನು ಅಂತಂದರೆ, ಯದ್ಯತ್ರ ನ ಸ್ವರ್ಗ ಸುಖಾವಶೇಷಿತಂ ಸ್ವಿಷ್ಟಸ್ಯ ಸೂಕ್ತಸ್ಯ ಕೃತಸ್ಯ ಶೋಭನಂ ತೇನಾಬ್ಜನಾಭ ಸ್ಮೃತಿಜನ್ಮ ನ ಸ್ಯಾತ್ ಅರ್ಷೇ ಹರಿರ್ಭಜತಾಂ ಶಂತನೋತಿ. ಅಂದರೆ ಭಗವಂತನ ಕಥಾಮೃತಗಳು ವಿಶೇಷವಾಗಿ ದೇವರ ಸ್ಮರಣೆಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಆಮೇಲೆ ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಅದು ಎಲ್ಲವೂ ಸಹಿತ ಇಲ್ಲೇ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಉತ್ತಮವಾದ ಪರಿಸರ, ಈ ಪರಿಸರ ಅನೇಕ ನದಿಗಳಾಗಿರಬಹುದು, ಸರೋವರಗಳಾಗಿರಬಹುದು, ತೀರ್ಥಗಳಾಗಿರಬಹುದು, ಅದೆಲ್ಲವೂ ಸಹಿತ ಈ ಭರತಖಂಡದಲ್ಲೇ ಇದೆ. ಆ ಭರತಖಂಡದಲ್ಲಿ ಆ ನದಿಗಳು ಸರೋವರಗಳು ತೀರ್ಥಕ್ಷೇತ್ರಗಳಿರೋದ್ರಿಂದ ಅಲ್ಲಿ ಸಾಧನ ಮಾಡೋದ್ರಿಂದ ವಿಶೇಷವಾದ ಪುಣ್ಯ ಇದೆ. ಭಾಗವತಾದಿ ಅನೇಕ ಕಥಾಮೃತಗಳನ್ನು ಹೇಳತಕ್ಕಂತಹ ಅನೇಕ ವೇದವ್ಯಾಸ ದೇವರಿಂದ ಹಿಡಿದುಕೊಂಡು ಶುಕಾಚಾರ್ಯ ಹಿಡಿದುಕೊಂಡು ಅನೇಕ ಮಹನೀಯರು ಹೇಳಿದ್ದೇ ಈ ಭರತಖಂಡದಲ್ಲಿ. ಅವುಗಳ ಶ್ರವಣೆ ಮಾಡುವುದರಿಂದಲೂ ನಮಗೆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅನೇಕ ಜ್ಞಾನಿಗಳಿದ್ದಾರೆ, ಯತಿಗಳಿದ್ದಾರೆ, ಈಗಾಗಲೇ ಸಾಧನ ಮಾಡಿದವರಿದ್ದಾರೆ. ಹೀಗಾಗಿ ಇವರೆಲ್ಲರೂ ಸಾಧನ ಮಾಡಿರ್ತಕ್ಕಂತಹ ಒಂದು ವಿಶಿಷ್ಟವಾದ ಪರಿಸರ ಅದು ಭರತಖಂಡ. ಹೀಗಾಗಿ ಈ ಭೂಮಿಯಲ್ಲಿ ಇದ್ದುಕೊಂಡು ಅವರು ಸಾಧನ ಮಾಡಿದ್ದಾರಲ್ಲ, ಅವರು ಬೋಧಿಸಿದ್ದಾರಲ್ಲ, ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆದರೆ ಸಾಕು, ನಮಗೆ ವಿಶೇಷವಾಗಿರ್ತಕ್ಕಂತಹ ಫಲ ಸಿಗುತ್ತದೆ. ಅವರು ಎಲ್ಲಿ ಸಾಧನ ಮಾಡಿದ್ದಾರೆ? ಈ ಭರತಖಂಡದಲ್ಲಿ ಸಾಧನ ಮಾಡಿದ್ದಾರೆ, ಬೇರೆ ಎಲ್ಲೋ ಹೋಗಿ ಸಾಧನ ಮಾಡಿದ್ದಲ್ಲ.
ಅದಕ್ಕಾಗಿ ನಮಗೆ ಈ ಭರತ ಖಂಡವೇ ಬೇಕು ಅನ್ನುವಂತಹ ಮಾತನ್ನು ಸಹಿತ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇನ್ನೊಂದು ಹೇಳಿದರು ಏನು ಅಂದರೆ, ಯಜದಾನಾದಿ ಕರ್ಮಾರ್ಚಿತಂ ಪುಣ್ಯಂ ವಿದ್ಯೇತ್ ತರ್ಹಿ ತೇನ ಪುಣ್ಯೇನ ಅಬ್ಜನಾಭ ಸ್ಮೃತಿ ಹೇತು ಜನ್ಮಃ ಅತ್ರ ಭಾರತವರ್ಷೇ ಸ್ಯಾತ್. ಯಜ್ಞಯಾಗಾದಿಗಳನ್ನು ನಾವು ಮಾಡ್ತೇವೆ, ವ್ಯಾಖ್ಯಾನದಲ್ಲಿ ಬರೀತಾರೆ. ಏನು ಅಂದರೆ, ವಿಶೇಷವಾಗಿರ್ತಕ್ಕಂತಹ ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿ ಉಂಟಾಗಬೇಕಾದರೆ, ದೇವರ ಪಾದಾರವಿಂದಗಳಲ್ಲಿ ಭಕ್ತಿ ಉಂಟಾಗಬೇಕಾದರೆ ಯಜ್ಞ ಮತ್ತು ಯಾಗಾದಿಗಳನ್ನು ದಾನಾದಿ ಧರ್ಮಗಳನ್ನು ಮಾಡೋದ್ರಿಂದ ನಮಗೆ ವಿಶೇಷವಾದ ಶ್ರದ್ಧೆ ಭಕ್ತಿ ಹುಡ್ತದೆ. ದೇವರಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆ ವಿಶ್ವಾಸ ಹುಟ್ಟಬೇಕಾದ್ರೆ ಈ ತರಹದ ಪುಣ್ಯ ಕರ್ಮಗಳನ್ನು ಮಾಡಬೇಕು. ಹಾಗಾದ್ರೆ ಆ ಪುಣ್ಯ ಕರ್ಮಗಳನ್ನು ಮಾಡುವುದಕ್ಕೆ ಒಂದು ವಿಶಿಷ್ಟವಾದ ಪ್ರದೇಶ ಬೇಕಲ್ಲ. ಅದು ಬೇರೆ ಕಡೆಗೆ ಭೋಗ ಭೂಮಿಗಳಲ್ಲಿ ಹೋಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜಪ ಮಾಡಬೇಕು ಅಂದರೆ ಜಪಕ್ಕೆ ಒಂದು ಉತ್ತಮವಾದ ಪರಿಸರ ವಾತಾವರಣ ಇರಬೇಕು, ಅತ್ಯಂತ ಶುದ್ಧವಾದ ಪ್ರದೇಶ ಇರಬೇಕು. ಕೆಲವೊಂದು, ಯಾಕಂದರೆ ನಾನು ಹೇಳ್ತಿರ್ತೇನೆ, ದೇವರ ಮನೆ ಹೇಗಿರಬೇಕು, ಬಹಳ ಸುಂದರವಾಗಿರಬೇಕು. ಒಳ್ಳೆ ಮಂಟಪ, ಶುದ್ಧವಾಗಿ ಅಲ್ಲಿರ್ತಕ್ಕಂತಹ ಪಾತ್ರೆಗಳನ್ನೆಲ್ಲವೂ ಸಹಿತ ತಳ 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 ಹೊಳಿತಿರಬೇಕು. ಆಮೇಲೆ ಎಲ್ಲ ಕಡೆಗೂ, ವಿಶೇಷವಾಗಿ ಹಿಂದಿನ ಮನೆಗಳಲ್ಲೆಲ್ಲ ಗೋಮಯ ಹಾಕಿ ಸಾರಿಸ್ತಾ ಇದ್ರು. ಈಗೆಲ್ಲ ಅಷ್ಟು ಗೋಮಯ ಸಿಗದೇ ಇದ್ರು ಒಂದು ಚೂರಾದರೂ ಇಟ್ಕೊಂಡಿರ್ತಾರೆ ಗೋಮಯ, ಅಷ್ಟಾದ್ರು ಸ್ಪರ್ಶ ಮಾಡ್ಕೊಂಡ್ಬಿಟ್ಟು. ಏನು ಅಂದರೆ, ಕುತ್ತುಕೊಂಡ್ರೆ ನಮಗೆ ಆ ದೇವರ ಮನೆಯಲ್ಲಿ ವಿಶೇಷವಾದ ಭಗವಂತನ ಚಿಂತನೆ ಮಾಡೋದಕ್ಕೆ ಅನುಕೂಲ ಆಗಬೇಕು. ಆದರೆ ಆ ಕೆಲವೊಂದು ದೇವರ ಮನೆಗಳನ್ನು ನೋಡ್ತಿರ್ತೀವಿ, ಅಲ್ಲಿ ಏನು ಎಲ್ಲ ಈ ಚೊಂಡಂಗಳು ಅಲ್ಲೇ ಓಡಾಡ್ತಿರ್ತಾವೆ, ಇಲಿಗಳು ಅಲ್ಲೇ ಓಡಾಡ್ತಿರ್ತಾವೆ, ಹಲ್ಲಿಗಳು ಅಲ್ಲೇ ಓಡಾಡ್ತಿರ್ತಾವೆ, ದೇವರ ಪೆಟ್ಟಿಗೆ ಮೇಲೆ ಇಷ್ಟು ಧೂಳು ಬಿದ್ದುಕೊಂಡಿರ್ತದೆ. ಏನು ದೇವರು ಯಾವ ಸಂದರ್ಭದಲ್ಲಿ ಪೂಜೆ ಮಾಡಿರ್ತಾರೋ ಗೊತ್ತಿಲ್ಲ. ಅದನ್ನು ಮುಂದೆ ಎಷ್ಟು ಚಂದ ಬೈದಾರೆ ಯಾರು ನಮ್ಮ ಮಾದನೂರು ಇಷ್ಟು ತೀರ್ಥರ ಬೈತಾರೆ, ಮುಂದೆ ಹೇಳ್ತೇನೆ ಅದನ್ನು. ಹೀಗಾಗಿ ಈ ತರಹದಲ್ಲಿ ಇರತಕ್ಕಂತಹ ಪ್ರದೇಶದಲ್ಲಿ ಅಥವಾ ಶುದ್ಧವಾದ ಪ್ರದೇಶ ಇದ್ದರೆ ಸಾಕು ನಮಗೆ ಸಾಧನ ಮಾಡಲಿಕ್ಕಾಗ್ತದೆ. ಆದರೆ ಈ ತರಹದ ಪ್ರದೇಶದಲ್ಲಿ ಸಾಧನ ಮಾಡಲಿಕ್ಕಾಗೋದಿಲ್ಲ, ಯಾವ ಕಾಲಕ್ಕೂ ಆಗೋದಿಲ್ಲ, ಜಪ ಮಾಡಲಿಕ್ಕೂ ಆಗೋದಿಲ್ಲ, ದೇವರ ಅರ್ಚನೆ ಮಾಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಶುದ್ಧವಾದ ಪ್ರದೇಶದೊಳಗೆ ಕುಳಿತುಕೊಂಡು ಸಾಧನ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಸಾಮಾನ್ಯವಾದ ಈ ಪ್ರದೇಶ ಇರಬೇಕಾದರೆ. ಇನ್ನು ಕೆಲವು ಭೋಗ ಭೂಮಿಗಳಲ್ಲಿ ಈ ಸಾಧನ ಮಾಡಲಿಕ್ಕಾಗ್ತದೆ ಅಂದರೆ ಸರ್ವಥಾ ಸಾಧನ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಮನುಷ್ಯನ ಮನಸ್ಸು ಬಹಳ ಸೂಕ್ಷ್ಮ, ಮನುಷ್ಯನ ಮನಸ್ಸು ಹೇಳಿದಂತೆ ಇಂದ್ರಿಯಗಳು ಕೇಳ್ತದೆ, ನಾನಾ ತರಹದ ಭೋಗ ಲಾಲಸೆಗಳಿಗೆ ಸಿಲುಕಿದೆ. ಅದಕ್ಕಾಗಿ ಒಂದು ಕಡೆಗೆ ಭಗವಂತನ ದರ್ಶನ ಮಾಡಿಕೊಳ್ಬೇಕಾದರೆ ಲಕ್ಷ್ಮೀದೇವಿನ ಪ್ರಾರ್ಥನೆ ಮಾಡ್ತಾರಲ್ಲ, ಏನು ಹೊಸ ಕಣ್ಣು ಎನಗೆ ಹಚ್ಚಲೇಬೇಕು ಜಗದಂಬೆ ವಸುದೇವ ಸುತನ ಕಂಬುದಕ್ಕೆ ವಸುದೇವ ಸುತನ ಕಂಬುದಕ್ಕೆ ಘಸಣಿಯಾಗಿದೆ ಭವ ವಿಷಯ ವಾರಿಥಿಯೋಳು ಘಸಣಿಯಾಗಿದೆ ಭವ ವಿಷಯ ವಾರಿಥಿಯೋಳು ವಿಷಯ ವಾರಿಥಿಯೊಳಗೆ ಬಿದ್ದು ಹೊರಳಾಡ್ತಾ ಇದೆಯಲ್ಲ ನಮ್ಮ ಇಂದ್ರಿಯಗಳು. ಇಂತಹ ಪ್ರಾಕೃತವಾದ ಅನೇಕ ಕಾಚಕಾಮಲಾದಿ ದೋಷಗಳು ಇರತಕ್ಕಂತಹ ಕಣ್ಣಿನಿಂದ ಪರಮಾತ್ಮನ ದರ್ಶನ ಆಗ್ತದೆ? ಆಗೋದಿಲ್ಲ. ಹಾಗಾದ್ರೆ ಆ ಭೋಗದಲ್ಲಿ ತೊಡಗಿರತಕ್ಕಂತಹ ಮನುಷ್ಯರಿಗೆ ಪರಮಾತ್ಮ ಕಾಣಿಸ್ತಾನೇನು? ಕಾಣಿಸೋದಿಲ್ಲ. ಆವಾಗ ನಮ್ಮ ಇಂದ್ರಿಯಗಳಲ್ಲಿ ಶುದ್ಧತಾ ಬೇಕು. ನಮ್ಮ ಇಂದ್ರಿಯಗಳಲ್ಲಿ ಶುದ್ಧತಾ ಬೇಕು ಅಂದರೆ ನಾವು ಮಾಡತಕ್ಕಂತಹ ಕರ್ಮಗಳು ಕರ್ಮ ಭೂಮಿಯಲ್ಲಿ ಮಾಡಬೇಕು. ಹೀಗಾಗಿ ನಾವು ಮಾಡತಕ್ಕಂತಹ ಪ್ರದೇಶ ಶುದ್ಧವಾಗಿರಬೇಕು, ಎಲ್ಲೆಲ್ಲೋ ಕೂತ್ಕೊಂಡು ಮಾಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ದೇವರ ಮನೆಯಲ್ಲಿದ್ದುಕೊಂಡೇ ಸಾಧನ ಮಾಡಬೇಕು ಅಂತ ಹೇಗೆ ಹೇಳುತ್ತೇವೆ? ಜಪ ಮಾಡಬೇಕಾದ್ರೆ ದೇವರ ಮನೆಯೊಳಗೆ, ದೇವರ ಅರ್ಚನೆ ಮಾಡಬೇಕಾದ್ರೆ ದೇವರ ಮನೆಯೊಳಗೆ. ಅದಕ್ಕಾಗಿ ದೇವರ ಮನೆಗೆ ಬಹಳ ದೊಡ್ಡ ಸ್ಥಾನ ಕೊಡಬೇಕು. ಬಹಳ ಇವತ್ತು ನಾವೇನು ಮಾಡಿದ್ದೀವಿ ಅಂದ್ರೆ ಎಲ್ಲಕ್ಕೂ ಬೇರೆ ಬೇರೆ ದೊಡ್ಡ ಸ್ಥಾನ ಕೊಟ್ಬಿಟ್ಟಿದ್ದೀವಿ, ದೇವರ ಮನೆಗೆ ಮಾತ್ರ ಬಹಳ ಸಣ್ಣ ಸ್ಥಾನ ಕೊಟ್ಬಿಟ್ಟಿದ್ದೀವಿ. ನನಗೆ ಯಾರೋ ಒಬ್ಬರು, ನಾನು ಉಪನ್ಯಾಸಕ್ಕೆ ಹೋಗಿದ್ದೆ, ಹೋದಾಗ ಅವ್ರ ಮನೆ ತೋರಿಸಿದ್ರು, 1.5 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ ಬೆಳಗಾವಿದಲ್ಲಿ. ತೋರಿಸಿದಾಗ ಎಲ್ಲ ತೋರಿಸಿದ್ರು, ಆಚಾರ ಇದು ಇಂಥ ಮನೆ, ಇದು ಅಂಥ ಮನೆ ಎಲ್ಲ ತೋರಿಸಿದ್ರು. ನಾನು ಕೇಳಿದೆ ಎಲ್ಲ ಮನೆ ತೋರಿಸಿದ್ರು, ದೇವ್ರ ಮನೆ ತೋರಿಸ್ಲಿಲ್ಲಲ್ಲ ನೀವು ಒಂದೆ. ಆಮೇಲೆ ಬನ್ನಿ ಆಚಾರ, ನೋಡಲಿಲ್ಲ ಅಲ್ಲೇ ಅಡುಗೆ ಮನೆಯಲ್ಲೇ ಇತ್ತಲ್ರಿ ಆಚಾರ್ಯ, ನಾನು ಹೇಳಿದೆ ನಿಮ್ಗೆ ಗಮನ ಇದ್ದಿದ್ದಲ್ಲಿ ಕಾಣಿಸುತ್ತೆ ಅಂದ್ರು. ಹೌದು ಬಿಡಪ್ಪ, ನಮ್ಮ ಗಮನ ಎಲ್ಲ ತೋರಿಸ್ ನಡಿ ಎಂದೆ ನಾನು. ಆ ಅಡುಗೆ ಮನೆಯಲ್ಲಿ ದೇವ್ರ ಪೆಟ್ಟಿಗೆ ಇರೋದಕ್ಕೆ ಇಷ್ಟೇ ಒಂದು ಸಣ್ಣ ಪ್ಲೈವುಡ್ದು ಒಂದು ಒಂದು ಏನಂದ್ರೆ ಕಬೋರ್ಡ್ ಥರ ಮಾಡಿಸಿದ. ನಾನೊಂದು ಇಂಥ 1.5 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿ ದೇವ್ರಿಡೋದಕ್ಕೆ ಎಷ್ಟು ಅಂದರೆ 10x10 ಇಂಚು ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂಥ ದೇವ್ರಿಗೆ ಇಷ್ಟು ದೊಡ್ಡ. ನಾನಂದೆ ಬಹಳ ಅದ್ಭುತ ಇದೆ. ಏನಿಲ್ಲ ಆಚಾರ್ಯ, ನಮ್ಮ ದೇವ್ರ ಪೆಟ್ಟಿಗೆ ಇಡ್ಲಿಕ್ಕೆ ಇಷ್ಟು ಸಾಕು, ಅಷ್ಟು ಮಾಡಿಸ್ಬಿಟ್ಟಿದ್ದೆ ನೋಡಿ ಅಂದ.
ಹಣೆ ಹಣೆ ಗಡಿಸ್ಕೊಂಡೆ. ಅವ್ರ ಮನೆ ಮೇಲೆ ಒಂದು ದೊಡ್ಡ ಹಾಲ್ ಕಟ್ಸಿದ್ರು ಅವನು. ಎಷ್ಟು ದೊಡ್ಡ ಹಾಲ್ ಇತ್ತು ಅಂದ್ರೆ ಅದೊಂದು ಸುಮಾರು 50x60 ಅಷ್ಟು ದೊಡ್ಡ ಹಾಲ್ ಇದೆ ಅದು. ನಾನು ಕೇಳಿದೆ, ಹಾಗಾದ್ರೆ ಇಷ್ಟು ದೊಡ್ಡ ಹಾಲ್ ಕಟ್ಸಿದಿರಲ್ಲ ನೀವು, ಈ ಹಾಲ್ ಏನಿದ್ರೆ ಉಪನ್ಯಾಸಕ್ಕೆ ಪ್ರವಚನಕ್ಕೆ ಅಥವಾ ಯಾರ್ಯಾರಿಗೆ ಊಟಕ್ಕೆ ಹಾಕಿ ನಮ್ಮ ದೊಡ್ಡ ಹಾಲ್ ಕಂಡ ತಕ್ಷಣ ಎಷ್ಟು ಜನ ಊಟಕ್ಕೆ ಕೂಡ್ತಾರೆ ಅಂತ ನಾವು ಕೇಳೋದು. ನಮ್ದು ಹಾಗೆ ಇರ್ತದೆ ಪದ್ಧತಿ. ಹಾಗಾದ್ರೆ ಇಷ್ಟೆಲ್ಲ ಎಷ್ಟು ಜನ ಊಟಕ್ಕೆ ಕೂಡ್ತಾರೆ, ಏನಾದರೂ ಕಾರ್ಯಕ್ರಮ ಮಾಡಿಸ್ತೀರಾ? ಏನಿಲ್ಲ ಆಚಾರ್ಯ, ನಾವೇನಂತಹ ಧಾರ್ಮಿಕರಲ್ಲ, ಅಷ್ಟು ತಲೆ ಕೆಡಿಸ್ಕೊಳ್ಳೋರು ಅಲ್ಲ. ಈ ಹಾಲ್ ಕಟ್ಸಿದ ಉದ್ದೇಶ ಬೇರೆ ಬಿಡಿ ಆಚಾರ್ಯ. ಏನು ಏನಿಲ್ಲ, ನಮ್ಮ ಮನೆಯೊಳಗೆ ಒಂದು ಟಾಮಿ ಅಂತ ಒಂದು ನಾಯಿ ಇದೆ, ಅದು ಪಚ್ಚಮೋತಿದ ಇಟ್ಟಿಟ್ಟಿಟ್ಟ ನಾಯಿ ಇರ್ತಾವಂತ. ಬೇಕಾದ್ರೆ ಇಲ್ಲಿ ಹೋರೆಲ್ಲ ಕಾಣಿಸ್ತಾ, ಎಲ್ಲ ನಾಯಿಗಳು ಬಂದಿರ್ತಾವೆ ಅಲ್ಲಿ. ಅಲ್ಲಿ ಏನು ಅಂದ್ರೆ ಆ ಇಷ್ಟೇ ಒಂದು ನಾಯಿ, ಅದು ಏನು ಅಂದ್ರೆ ಅದಕ್ಕೆ ಹೊರಗಡೆ ಗಾಳಿ ಬಡಿಬಾರದಂತೆ, ಅದಕ್ಕೆ ಮನೆಯೊಳಗೆ ಅದಕ್ಕೊಂದು ಬೇರೆ ವ್ಯವಸ್ಥೆ ಮಾಡ್ಬೇಕಂತ. ಅದಕ್ಕೆ ಅದಕ್ಕೆ ಓಡಾಡೋದಕ್ಕೆ ಇಷ್ಟು ದೊಡ್ಡದು ಹಾಲ್ ಕಟ್ಸಿನಿ ಅಂದ. ಪ್ರಾರಬ್ಧ ಕರ್ಮ, ದೇವರು ಇಷ್ಟೆಲ್ಲ ಕೊಟ್ಟಿದ್ದಾನೆ ಭಗವಂತ, ಅವನಿಗೆ ನಾವು ಕೊಟ್ಟ ಪ್ರದೇಶ ಏನು? ಇದಂ ಮಮ ಪಶವಹ, ಇದ ಮಮಂ ಗ್ರಹ, ಇದು ನನ್ನ ಮನೆ, ಇದು ನಾನು ಸಾಕಿದ ಪ್ರಾಣಿ, ಇದು ನನ್ನ ಹೆಂಡತಿ, ಇದು ನನ್ನ ಬಂಧು, ನನ್ನ ಬಳಗ, ಇದು ನನ್ನ ಮಗನಿಗೋಸ್ಕರವಾಗಿ ಕಟ್ಟಿದ ರೂಮು. ಆಚಾರ ನೋಡ್ರಿ, ಅವನಿಗೆ ಕಂಪ್ಯೂಟರ್ ಸಪ್ರೇಟ್ ಮಾಡಿದ್ದೀನಿ, ಅವನಿಗೇನು ಎಷ್ಟು ಏನು ಬೇಕೋ ಎಲ್ಲ ಲೈಬ್ರರಿ ಸಪ್ರೇಟ್ ಮಾಡಿದ್ದೀನಿ. ನಾಳೆ ನನಗೆ ಹುಟ್ಟತಕ್ಕಂತಹ ಮೊಮ್ಮಕ್ಕಳಿಗೆ ಅವ್ರಿಗೊಂದು ರೂಮ್ ಕಟ್ಟಿಸಿದ್ದೀನಿ. ಇಷ್ಟೆಲ್ಲರಿಗೂ ಒಂದೊಂದು ಕಟ್ಟಿಸ್ಬಿಟ್ಟು ದೇವ್ರ ಮನೆ ನಿನಗೆ ತುಂಬ ಭಾರ ಆಗ್ತಿತ್ತ? ದೇವ್ರನ್ನ ಭಾರ ಅಂತ ತಿಳ್ಕೊಂಡ್ಬಿಟ್ರೆ ದೇವ್ರು ಸುಮ್ಮನೆ ಬಿಡ್ತಾನೆ ಏನು ನಮಗೆ? ನಮ್ಮನಿಗೆ ಎಲ್ಲರಿಗೂ ಭಾರ ಮಾಡಿ ಕೂಡಿಸ್ಬಿಡ್ತಾನೆ. ಅದಕ್ಕಾಗಿ ಮನೆ ಒಂದು ಹೇಳಿದೆ ಅವನಿಗೆ, ಪಕ್ಕದಲ್ಲೇ ಒಂದು ದೊಡ್ಡ ಹಾಲ್ ಇತ್ತು, ಅದರಲ್ಲಿ ಹೇಳಿದೆ ಇದರಲ್ಲಿ ಅರ್ಧ ಭಾಗ ಮಾಡು, ಇದನ್ನೊಂದು ದೇವ್ರ ಮನೆ ಮಾಡು. ಅವ್ರ ಮನೆಯೊಳಗೆ ಬಹಳ ಹಿಂದೆ ಸತ್ಯಪರಾಯಣರ ಕಾಲದಲ್ಲಿ ಕೊಟ್ಟಿರತಕ್ಕಂತಹ ಪ್ರತಿಮೆಗಳಿದೆ, ಅದಕ್ಕಾಗಿ ಒಳ್ಳೆ ಪ್ರತಿಮೆಗಳನ್ನು ಕೊಟ್ಟಿದ್ದಾರೆ. ಅರ್ಚನೆ ಮಾಡೋದಕ್ಕೆ ಇದೆಲ್ಲ ಅವಕಾಶ ಇರಲಿ, ಇದಕ್ಕಾಗಿ ಬೇರೆ ಸಪರೇಟ್ ಮನೆ ಮಾಡೋ ದೇವ್ರ ಮನೆ ಅಂತಂದಾಗ ಆಯಿತು ಆಚಾರ್ಯ ಅಂತ ಒಪ್ಕೊಂಡ್ರು. ಇಲ್ಲ ಅಂತಲ್ಲ, ಪಾಪ ಹಾಗೆ ಮಾಡಿದರು, ಇಲ್ಲ ಅಂತಲ್ಲ. ಆದರೆ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ನಾವು ಎಲ್ಲದಕ್ಕೂ ಅವಕಾಶ ಕೊಡ್ತೇವೆ, ಆದರೆ ಭಗವಂತನ ಈ ಮಾಡತಕ್ಕಂತಹ ಸಾಧನಕ್ಕೆ ಅಂದರೆ ನಾವು ಅವಕಾಶ ಕೊಡೋದು ಬಹಳ ಕಡಿಮೆ, ನಮ್ದೆಲ್ಲ ಆಡಂಬರದ ಭಕ್ತಿಯ ದೃಷ್ಟಿಯಿಂದ. ಅದಕ್ಕಾಗಿ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನು, ನಿನ್ನದೇ ಸಕಲ ಸಂಪತ್ತು ಅಂತ ದಾಸರು ಹೇಳ್ತಾರೆ. ನಾವೇನ್ರಿ ಪುಣ್ಯ ಮಾಡ್ತೀವಿ? ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಅಬ್ಜನಾಭ ಸ್ಮೃತಿ ಹೇತು ಜನ್ಮ, ದೇವರ ನಾಮಸ್ಮರಣೆ ದೇವರ ನೆನಪಾಗುವುದೇ ಈ ಭರತಖಂಡದೊಳಗೆ. ಇಲ್ಲಂದ್ರೆ ದೇವ್ರ ನೆನಪೇ ಆಗಲ್ಲ, ಬರೇ ಸುಖ ಕೊಟ್ಟು ನೋಡಿ ದೇವ್ರ ನೆನಪಾಗ್ತಾನ ನಿಮಗೆ? ಸುಖದ ಮೇಲೆ ಸುಖ, ಸುಖದ ಮೇಲೆ ಸುಖ, ಸುಖ ಸುಖ ಸುಖ, ಕೆಲವು ದೇವರೇ ನೆನಪಾಗಲ್ಲ, ದೇವರೇ ನೆನಪಾಗುವುದಿಲ್ಲ. ಯಾವ ಸಂಕಟ ಬಂದಾಗ ವೆಂಕಟರಮಣ ದೇವರು, ಏನಾದರೂ ಕಷ್ಟ ಕೊಟ್ಟಾಗ ದೇವ್ರು ನೆನಪಾಗ್ತಾನೆ, ಎಲ್ಲ ದೇವರು ನೆನಪಾಗ್ತಾರೆ. ಹಾಗೆ ದೇವ್ರು ನೆನಪಾಗುವುದಕ್ಕೆ, ದೇವರ ಸ್ಮೃತಿ ಆಗುವುದಕ್ಕೆ ಈ ಭರತಖಂಡವೇ ಬೇಕು. ಯಾಕಂದ್ರೆ ಇಲ್ಲಿ ಕಷ್ಟ ಇದೆ, ನೋವಿದೆ, ದುಃಖಿದೆ, ಜೀವನದಲ್ಲಿ ಏನೇನೋ ವೈಭವದಿಂದ ಹಾರಾಡ್ತಿರ್ತಾರೆ ಕೆಲವರು, ಆದರೆ ಕೊನೆಯಲ್ಲಿ ಅವನು ಗೊತ್ತಾಗ್ತದೆ ಇದರ ಹಿಂದೆ ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ, ಇದರ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ಪರಮಾತ್ಮ ಇದ್ದಾನೆ, ವಿಶಿಷ್ಟವಾಗಿರ್ತಕ್ಕಂತಹ ಪರಮಪುರುಷನಾಗಿರ್ತಕ್ಕಂಥ ಚೇತನ ಇದೆ. ಹಾಗಾದ್ರೆ ಆ ಭಗವಂತನನ್ನ ನಾನು ಆರಾಧನೆ ಮಾಡಬೇಕು ಅಂತ ಒಂದಿಲ್ಲ ಒಂದು ದಿವಸ ಅವನ ಜೀವನದಲ್ಲಿ ಅನಿಸತ್ತೆ. ಹಾಗಾದ್ರೆ ಇದು ಗೊತ್ತಾಗುವುದು ಎಲ್ಲಿ? ಈ ಪ್ರದೇಶದಲ್ಲಿ ಮಾತ್ರ ಗೊತ್ತಾಗ್ತದೆ. ಹೀಗಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗುವಕ್ಕಿಂತ ಈ ಭರತಖಂಡದಲ್ಲಿದ್ದಾಗ ಈ ಸುಖ ದುಃಖಾದಿಗಳ ಮೂಲಕವಾಗಿ ಭಗವಂತನಲ್ಲಿ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯತ ಅಂತ ಹೇಳಿದಂತೆ ಭಗವಂತನ ಮಹಾತ್ಮ ಜ್ಞಾನ ಮೂಲಕವಾಗಿ ಅವನಿಗೆ ಭಕ್ತಿ ಹುಟ್ಟುತ್ತದೆ. ಅದಕ್ಕಾಗಿ ಅತ್ರ ಭಾರತ ವರ್ಷೇ ಸ್ಯಾತ್, ಅದಕ್ಕಾಗಿ ಈ ಭರತಖಂಡದಲ್ಲೇ ಜನ್ಮ ಆಗಲಿ, ಬೇರೆ ಎಲ್ಲೂ ಬೇಡ ಅಂತಾರೆ. ಈ ಭರತಖಂಡದಲ್ಲೇ ಆಗಲಿ, ಇಲ್ಲೇ ಹುಟ್ಟೋಣ, ಇಲ್ಲೇ ಸಾಯೋಣ, ಬೇಕಾದ್ರೆ ಇಲ್ಲೇ ಹುಟ್ಟೋಣ. ಯಾಕೆ ಅಂದ್ರೆ ನಮಗೆ ಏನೇ ಸಾಧನೆ ಮಾಡಿದ್ರು ಇಲ್ಲೇ ಸಾಧನೆ ಮಾಡಬೇಕು, ಇದನ್ನು ಬಿಟ್ಟು ಬೇರೆ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ನಾವು ಯಾವ್ದಾವುದೋ ದೇಶ ಅಂತ ತಿಳ್ಕೊಂಡು ಹೋಗ್ತೀವಿ, ಇವತ್ತಿನ ದಿವಸ ಹೋಗೋದಿಲ್ಲ ಅಂತಲ್ಲ. ಕೆಲವರು ಹೋಗ್ತಾರೆ, ಪಾಪ ಎಷ್ಟೋ ಜನ ಅಂತಾರೆ, ಆಚಾರ್ಯ ನೀವು ಇಷ್ಟೆಲ್ಲ ಭಾಳ ಹೇಳ್ತೀರಿ, ಇವತ್ತು ನಡೆದದ್ದೇ ಫಾರಿನ್ ದುಡ್ಡಿಂದ ಅಂತಾರೆ. ಎಷ್ಟೋ ಸಾರಿ ಹೇಳ್ತಾರೆ, ಸತ್ಯ ಇಲ್ಲ ಅಂತಲ್ಲ, ನಡೆದದ್ದೇ ಇವತ್ತು ಯಾವುದೇ ಕೆಲಸ ಆಗಲಿ ಫಾರಿನ್ ದುಡ್ಡೇ ಬರ್ತದೆ, ಅದೆಲ್ಲವೂ ಸರಿ. ನಾನೇನು ಹೇಳೋದು, ಅನಿವಾರ್ಯ ಪ್ರಸಂಗ ಇದ್ದರೆ ಮಾತ್ರ ಹೋಗಿ ಬೇಡ ಅಂತಲ್ಲ. ಇಲ್ಲೇ ನಿಮಗೆ ಸಾಧನ ಮಾಡೋದಕ್ಕೆ ಅಥವಾ ನಿಮ್ಮ ಜೀವನೋಪಾಯ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾಗ ಹಿರಿಯರನ್ನು ಬಿಟ್ಟು ನೀವು ಅಲ್ಲಿ ಹೋಗಿ ಏನು ಸಾಧನ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಏನು ಮಾಡ್ಲಿಕ್ಕೆ ಸಾಧ್ಯ? ನಾನು ಅದತ್ತೆ ಹೇಳಿದೆ, ನೀನೇ ಪಾಪ ಮನೆ ಒಬ್ಬರು ಬಂದು ಪಾಪ ಭಾಳ ಗೋಳು ನನ್ನ ಮುಂದೆ ಅಳತಾ ಇದ್ರು, ಅವರು ಭಾಳ ಕಷ್ಟ ಇದೆ ಮನೆಯೊಳಗೆ ಆಚಾರ್ಯ, ಏನು ಮಾಡೋದು, ಬರ್ತಾ ಇಲ್ಲ, ಮಕ್ಕಳನ್ನ ಕರೆದ್ರೆ ಬರ್ತಾ ಇಲ್ಲ, ಭಾಳ ಕಷ್ಟಪಡ್ತಾರೆ. ಹೀಗಾಗಿ ಯಾಕೆ ನಾನು ಈ ಮಾತನ್ನು ಹೇಳೋದು,
ಇರಲಿ, ಅವರು ಅಲ್ಲಿ ಹೋಗ್ತಾರೆ ಅಥವಾ ಅವರ ಪ್ರತಿಭೆಗೆ ತಕ್ಕಂತೆ ಅವಕಾಶಗಳು ಸಿಕ್ಕಿರುತ್ತದೆ. ಅಲ್ಲಿ ಹೋಗಿ ಅವರೇನು ಸುಮ್ಮನೆ ಇರೋದಿಲ್ಲ, ಧರ್ಮ ಸಾಧನೆ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಅನೇಕ ನಮ್ಮಲ್ಲಿಯೂ ಸಹಿತ ಪೀಠಾಧಿಪತಿಗಳು ಹೋಗಿ ಅಲ್ಲಿ ಎಲ್ಲ ಧರ್ಮ ಜಾಗೃತಿಯನ್ನು ಇವತ್ತಿನ ದಿವಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಾನೇನು ಹೇಳೋದು, ಸ್ವಲ್ಪ ದಿವಸ ಇದ್ಕೊಂಡ್ಬಿಟ್ಟು ಮತ್ತೆ ನಮ್ಮ ಭರತಖಂಡಕ್ಕೆ ಬನ್ನಿ, ಇಲ್ಲೇ ಸಾಧನೆ ಮಾಡಿ, ಇಲ್ಲೇ ಸಾಧನೆ ಮಾಡಿ, ವಿಶೇಷವಾದ ಪುಣ್ಯ ಸಾಧನೆ ಮಾಡಿ. ಮತ್ತೇನೋ ಮಧ್ಯದಲ್ಲಿ ಏನೋ ಹೋಗಬೇಕು ಅಂತ ಅನಿಸಿದರೆ ಅನಿವಾರ್ಯ ಪ್ರಶ್ನೆಯಲ್ಲಿ ಹೋಗ್ಬನ್ನಿ. ಆದರೆ ಇಡೀ ಜೀವನ ಪರ್ಯಂತ ನಾನು ಅಲ್ಲಿ ಇರ್ತೀನಿ ಅನ್ನೋದು ಸ್ವಲ್ಪ ತುಂಬ ಕಷ್ಟ ಆಗ್ತದೆ. ಅಲ್ಲಿ ಹೋಗಿ ಸಾಧನೆ ಮಾಡೋಕ್ಕಿಂತ ಇಲ್ಲಿ ಬಂದು ಸಾಧನೆ ಮಾಡಿ ಏನಾದರೂ ಅದು ಲೌಕಿಕ ಸಾಧನ ಆಗಿರಬಹುದು ಅಥವಾ ಧಾರ್ಮಿಕವಾದ ಸಾಧನ ವಿಶೇಷವಾಗಿ ಅದನ್ನು ಇಟ್ಟುಕೊಂಡು ಎರಡನ್ನೂ ಮಾಡಿರೋ ಸಹಿತ ನಾವು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಭಜತಾಂ ಅಪೇಕ್ಷಿತಾರ್ಥಂ ದದಾತಿ ತತ್, ಅದಕ್ಕಾಗಿ ನಮಗೆ ಏನೇ ಆದರೂ ಸಹಿತ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳ್ತಾರೆ. ಸ್ವರ್ಗಕ್ಕಿಂತಲೂ ಗರೀಯಸಿ, ಅದಕ್ಕೆ ಅದೇ ಮಾತನ್ನ ಈ ಭಾಗವತ ತಿಳಿಸಿಕೊಡ್ತು. ನಮಗೆ ಸ್ವರ್ಗ ಬೇಡ, ಮಹದಾದಿ ಲೋಕಗಳು ಬೇಕಾಗಿಲ್ಲ, ಯಾವುದೋ ಬೇರೆ ಲೋಕ ಬೇಡ, ಅಲ್ಲಿ ಕಲ್ಪಾಯುಷ್ಯದವರೆಗೆ ಆಯುಷ್ಯ ಇದ್ರೂ ಸಹಿತ ಬೇಡಪ್ಪ ನಮಗೆ, ನಮಗಿಲ್ಲಿ 50 ವರ್ಷ ಆಯುಷ್ಯ ಸಾಕು, ಯಾಕಂದ್ರೆ ಸಾಧನಕ್ಕಾಗಿ ಸಿಕ್ಕಿದ್ದಲ್ಲ ಆಯುಷ್ಯ ಸಾಕು, ಈ ಭರತಖಂಡವೇ ಬೇಕು, ಇಲ್ಲೇ ಸಾಧನವನ್ನು ಮಾಡ್ತೇವೆ. ಭೋಗಸ್ಥಾನಾನಿ ಭೌಮಾನಿ ಸ್ವರ್ಗಪದಾನಿ ಹಿಂ ವ್ಯಪದಿಶಂತಿ, ಯಾವ ಸ್ವರ್ಗ ಬೇಕಾಗಿಲ್ಲ, ಯಾವುದೇ ತರಹದ ಭೋಗ ಪ್ರದೇಶಗಳು ಬೇಕಾಗಿಲ್ಲ, ಸಾಧನಕ್ಕೆ ಪ್ರದೇಶ ಬೇಕಾಗಿರ್ತಕ್ಕಂಥದ್ದು ಈ ಪ್ರದೇಶ ಸಾಕು, ಇಲ್ಲೇ ನಾವು ಯಜ್ಞ ಯಾಗಾದಿಗಳನ್ನು ಮಾಡಿ ವಿಶೇಷ ಪುಣ್ಯ ಸಂಪಾದನೆಗಳನ್ನು ಮಾಡಿ ಪಾಠ ಪ್ರವಚನಾದಿಗಳನ್ನು ಶ್ರವಣ ಮಾಡಿ ನಾವು ವಿಶಿಷ್ಟವಾದ ಸಾಧನವನ್ನು ಮಾಡಿ ನಮ್ಮ ಜೀವಕ್ಕೆ ನಮ್ಮ ಚೇತನಕ್ಕೆ ವಿಶೇಷವಾದ ಮೋಕ್ಷವನ್ನು ಪಡೆಯುವುದಕ್ಕೆ ನಾವು ಅವಕಾಶ ಮಾಡಿಕೊಡಬೇಕಾಗಿದೆ ಅನ್ನುವುದಕ್ಕಾಗಿ ನಮಗೆ ಇದೇ ಬೇಕು, ಇದೇ ಪರಮಾರ್ಥ ಅಂತ ಹೇಳಿದ್ದಾರೆ. ಅದನ್ನು ನಿರೂಪಣೆ ಮಾಡಿ ಶಂತನೋತಿ ಅಂತ ಭಾಗವತದ ಶ್ಲೋಕ ನಮಗೆ ವಿಶೇಷವಾಗಿ ನಿರೂಪಣೆಯನ್ನು ಮಾಡಿಕೊಡ್ತಾ ಇದೆ. ಇದನ್ನು ತಿಳಿಸಿದ ಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಏತು ಅಂದರೆ ಭರತ ವರ್ಷೆ ವನಮೇವ ಸ್ಥಾನಂ ಪ್ರಶಸ್ತಂ ಅಥವಾ ಗೃಹಂ. ಇದಾನಿಂ ತತ್ರ ಉಭಯಮತಿ ತತ್ರ ಉಭಯಮಪಿ ಇತಿ ಭ್ರೂಮಃ ಅಂತ ಹೇಳಿದ್ದಾರೆ. ಭರತ ಖಂಡದಲ್ಲಿ ನಮಗೆ ಪ್ರಶಸ್ತವಾದ ಸ್ಥಾನ ಯಾವುದು? ಸಾಧನ ಮಾಡಲಿಕ್ಕೆ ಮನಿ ಬೇಕು, ವನಗಳು ಬೇಕು. ಅರಣ್ಯದಲ್ಲಿ ಹೋಗಿ ಸಾಧನ ಮಾಡ್ತೀರೋ, ಮನೆಯಲ್ಲಿ ಸಾಧನ ಮಾಡ್ತೀರಿ. ಗೃಹಮಂದಕೂಪಂ ಅಂತ ಪ್ರಹ್ಲಾದರಾಜರು ಹೇಳಿದ್ದಾರೆ. ಮನೆ ಅಂಬುವುದು ಅಂಧಕೂಪ, ಮನೆಯೊಳಗೆ ನಾನಾ ಥರದ ಸಮಸ್ಯೆಗಳಿರ್ತದೆ, ಎಲ್ಲ ಸಮಸ್ಯೆಗಳಿರ್ತದೆ. ಆದರೆ ಮನೆಯಲ್ಲಿ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಏನು, ಅವೆಲ್ಲ ಅಂಧಕೂಪಗಳಂದ್ರೆ ನಮಗಿರುವ ಸಮಸ್ಯೆಗಳನ್ನು ಬಿಟ್ಟು ಕೇವಲ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದರೆ ಮನೆಯನ್ನೂ ಸಹಿತ ನಾವು ವಿಶೇಷವಾಗಿ ಧರ್ಮ ಸಾಧನದ ಕ್ಷೇತ್ರ ಮಾಡಿಕೊಳ್ಳಬಹುದು. ಯವನಂಗತೋ ಯತ್ ಹರಿಮಾಶ್ರಯೇತ ಅಂತ ಹೇಳಿ ಪ್ರಹ್ಲಾದರಾಜರು ಹೇಳಿದ್ದಾರೆ. ಕೊನೆಯ ಪಕ್ಷದಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಆದರೂ ಸಹಿತ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು, ತೀರ್ಥ ಸ್ನಾನ ಮಾಡಬೇಕು ಅಂತಾರೆ. ಅಂದರೆ ಮನುಷ್ಯನ ದೈಹಿಕವಾಗಿ ಆಗಿರಬಹುದು, ಮಾನಸಿಕವಾಗಿ ಆಗಿರಬಹುದು ರಿಫ್ರೆಶ್ ಆಗ್ತಾನೆ ಅನ್ನೋದಕ್ಕಾಗಿ. ಅದಕ್ಕಾಗಿ ವನಮೇವ ಪ್ರಶಸ್ತ, ವನವೇ ಬಹಳ ಪ್ರಧಾನ. ಸರಿ, ವನದಲ್ಲಿ ಹೋಗಿ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ಮನೆಯಲ್ಲಾದರೂ ಇದ್ದುಕೊಂಡು ಸಾಧನೆ ಮಾಡಿ. ಅಡವಿ ಆಚಾರ್ಯರಿಗೆ ಮನೆ ಬಿಟ್ಟು ಯಾಕೆ ಹೋದರು? ಅಡವಿ ಆಚಾರ್ಯರು ಅಂತಲೇ ಕರೆದ್ರು ಅವ್ರನ್ನ. ಯಾಕೆ ಅಂದರೆ ಅವರು ಅಡವಿ ಸಂಚಾರ ಮಾಡಿದರು. ಅರಣ್ಯಕಾಚಾರ್ಯರು ಅಂತ ಕರೆದ್ರು. ಯಾಕೆ? ಅರಣ್ಯದಲ್ಲೇ ಇದ್ಕೊಂಡ್ಬಿಟ್ಟು ಧರ್ಮ ಸಾಧನೆ ಮಾಡಿದರು. ಅದಕ್ಕಾಗಿ ಅವರಿಗೆ ಅರಣ್ಯಕಾಚಾರ್ಯರು ಅಂತ ಕರೆದ್ರು. ಎಂತಹ ಸಾಧನೆ ಗೊತ್ತೇನ್ರಿ ಅವ್ರದ್ದು? ಅವರು ಮುನವಳ್ಳಿ ಒಳಗೆ, ಮುನವಳ್ಳಿ ಅಂತ ಊರಿದೆ ಹುಬ್ಬಳ್ಳಿ ಧಾರವಾಡ ಹತ್ತಿರ, ಸೌದತ್ತಿ ಅಂತ, ಅಲ್ಲಿ ಮಲಾಪಹಾರಿ ನದಿ ಹರಿದಿದೆ. ಆ ನದಿಯ ಹತ್ತಿರವೇ ಇರತಕ್ಕಂತಹ ಗ್ರಾಮವೇ ಮುನವಳ್ಳಿ ಗ್ರಾಮ. 12 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ಅಲ್ಲಿ ವಿಷ್ಣು ತೀರ್ಥರ ಕಟ್ಟೆ ಇದೆ. ಆ ಕಟ್ಟೆ ನಿರಂತರವಾಗಿ ಪಾಠ ಪ್ರವಚನಕ್ಕೆ ಅಲ್ಲೇ ಕುತ್ಕೊಂಡ್ಬಿಟ್ಟು ಆವಾಗಿನ ಕಾಲಕ್ಕೆ ಅವರು ಶಿಷ್ಯ, ಬಹಳ ದೊಡ್ಡ ಶಿಷ್ಯ ಪರಂಪರೆ, ಟೊಣಪಿ ಆಚಾರ್ಯರು, ಮರಬವರು, ಹೀಗೆ ಬಹಳಷ್ಟು ಜನ ಅವರು ಶಿಷ್ಯರೆಲ್ಲ ಇದ್ರು. ಅನೇಕ ಜನ ಶಿಷ್ಯರನ್ನೆಲ್ಲ ಇಟ್ಕೊಂಡ್ಬಿಟ್ಟು ಪಾಠ ಮಾಡಬೇಕು. ಅವರ ಪಾಠದ ಕ್ರಮ ಹೇಗೆ, ಬಹಳ ವಿಶಿಷ್ಟವಾದ ಪಾಠ. ಅವರು ಎಲ್ಲ ಪಾಠ ಹೇಳಿಬಿಡ್ತಿದ್ರು. ಹೇಳಿದಾಗ ಒಂದು ಏನಂದ್ರೆ ಸುಧಾ ಗ್ರಂಥದ ಕೆಳಗಡೆ ತಾಮ್ರದ ನಾಣ್ಯ ಇಡ್ತಿದ್ರು. ಪಾಠವನ್ನೆಲ್ಲ ಹೇಳಿ ಅವರೇ ಮಾಡಿರ್ತಕ್ಕಂತಹ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ತಿದ್ರು. ಹೇಳಿದಾಗ ಆ ನಾಣ್ಯ ಬಂಗಾರದ ನಾಣ್ಯ ಆಗ್ತಿತ್ತು. ಅದನ್ನ ಒಯ್ದು ಏನು ಅಂದ್ರೆ ಆ ಮುನವಳ್ಳಿಯ ನಾಯಕರು ಅಂತ ಒಬ್ರು ಇದ್ರು, ಅವರು ಅಧಿಕಾರಿಗಳು, ಅವ್ರು ಬರ್ತಿದ್ರು. ಅವ್ರಿಗೆ ಕೊಟ್ಟಾಗ ಅವರು ಅದನ್ನೆಲ್ಲ ತಗೊಂಡೋಗಿ
ಎಷ್ಟು ಹಣ ಕೊಡಬೇಕು, ಎಷ್ಟು ಪದಾರ್ಥಗಳನ್ನು ಕೊಡಬೇಕು, ಎಲ್ಲ ಶಿಷ್ಯರಿಗೆ ಭೋಜನಕ್ಕೆ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇದ್ರು. ಈಗ 12 ವರ್ಷ ಕಾಲ ಅಖಂಡ ಮಾಡಿದ್ದು, ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ ಸಾಕ್ಷಾತ್, ಅಂದರೆ ಅನೇಕ ತರ ಜನರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಮಾದ್ನೋರು ವಿಷ್ಣು ತೀರ್ಥರು, ಇನ್ನೂ ವಿಷ್ಣು ತೀರ್ಥರು ಆಗಿದ್ದಿಲ್ಲ, ಅರಣ್ಯಕಾಚಾರ್ಯರಾಗಿದ್ದಾಗಲೇ, ಗೃಹಸ್ಥಾಶ್ರಮಿಗಳಾಗಿದ್ದಾಗಲೇ ಆ ಅರಣ್ಯದಲ್ಲಿದ್ದುಕೊಂಡು ವನದಲ್ಲಿ ಇದ್ದುಕೊಂಡು ವಿಶೇಷವಾದ ಧರ್ಮ ಸಾಧನೆ ಮಾಡಿದರು. ಆ ಧರ್ಮ ಸಾಧನೆ ಬಹಳ ವಿಶಿಷ್ಟವಾದದ್ದು. ಒಂದ್ಸಾರಿ ಅವರ ಸೊಸೆ ಸತ್ಯಭಾಮ ಸತ್ಯಭಾಮ ಅಂತ ಹೇಳಿ, ಕೃಷ್ಣಾಚಾರ್ಯರು ಅವರ ಮಕ್ಕಳು ಕೃಷ್ಣಾಚಾರ್ಯರು, ಕೃಷ್ಣಾಚಾರ್ಯರ ಹೆಂಡತಿ ಅವಳು ಸತ್ಯಭಾಮ ಅಂತ ಅವಳ ಹೆಸರು. ಅವಳು ಬಂದು ನಮಸ್ಕಾರ ಮಾಡಿ ಅರಣ್ಯಕಾಚಾರ್ಯರಿಗೆ ಪ್ರಾರ್ಥನೆ ಮಾಡಿಕೊಂಡ್ಳು, ಏನಿಲ್ಲ ಸಂತಾನ ಬೆಳಿಬೇಕು, ತಮ್ಮ ಅನುಗ್ರಹ ಮಾಡ್ರಿ, ನಮ್ಮ ಸಂತಾನ ಆಗಬೇಕು, ಮತ್ತು ಮನುಷ್ಯ ಬೆಳಿಬೇಕಲ್ಲ, ಮಕ್ಕಳೇ ಆಗಿಲ್ಲ ಇಷ್ಟು ದಿವಸ ಆದರೂ ಮದುವೆ ಆದಮೇಲೆ, ತಾವು ಅನುಗ್ರಹ ಮಾಡಿ ಮಂತ್ರಾಕ್ಷತೆ ಎಲ್ಲ ಕೊಡಬೇಕು ಅಂತೆಲ್ಲ ಹೇಳಿದರು. ಹೇಳಿದಾಗ ಸರಿ ಆಯಿತು, ಅನುಗ್ರಹ ಮಂತ್ರಾಕ್ಷತೆ ಎಲ್ಲ ಕೊಡ್ತೇನೆ, ಆದರೆ ನಿನಗೊಂದು ಸೇವೆ ಹೇಳ್ತೇನೆ, ಆ ಸೇವೆ ಮಾಡಬೇಕು ಅಂದರು. ಅವಾಗ ಅವಳೊಂದು ಏನು ಸೇವೆ ಮಾಡಲಿ ಎಂದು, ನಾನು ನಿತ್ಯಲೂ ಪಾಠ ಹೇಳ್ತೇನೆ, ಬೆಳಗಿನ ಜಾವ ಎದ್ದುಕೊಂಡು ಮಧ್ಯಾಹ್ನ 12 ಗಂಟೆವರೆಗೂ ಪಾಠ ಹೇಳ್ತಿದ್ರು, ಆಮೇಲೆ ಪೂಜೆಗೆ ಹೋಗ್ತಿದ್ರು, ಆಮೇಲೆ ಪಾಠ ಹೇಳ್ತೀನಲ್ಲ ಆ ಪಾಠ, ಮತ್ತೆ ಸಾಯಂಕಾಲನೂ ಪಾಠ ಹೇಳ್ತೇನೆ. ಏನು ಅಂದರೆ ಸಾಯಂಕಾಲ ಪಾಠ ಹೇಳುವ ಸಂದರ್ಭದೊಳಗೆ, ನ್ಯಾಯಸುಧಾದಿ ಗ್ರಂಥಗಳ ಪಾಠ ಹೇಳುವ ಸಂದರ್ಭದಲ್ಲಿ ಒಂದು ನಂದಾದೀಪವನ್ನು ಹಚ್ಚಿಡಬೇಕು. ಆ ದೀಪ ಯಾವ ಕಾಲದಲ್ಲೂ ಸಹಿತ ಶಮನ ಆಗಬಾರದು. ಆ ದೀಪವನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನಿಂದು. ಆ ದೀಪವನ್ನು ಎಷ್ಟು ಚೆನ್ನಾಗಿ ನೀನು ಮಾಡ್ಕೊ ಹಚ್ಚಿಕೊಂಡು ಹೋಗ್ತೀಯೋ ಅಷ್ಟರಲ್ಲೇ ವರ್ಷದೊಳಗೆ ನಿನಗೆ ಪುತ್ರೋತ್ಸವ, ನಿನಗೂ ಪುತ್ರ ಸಂತಾನ ಹುಟ್ಟ ಒಳ್ಳೆ ಆಗ್ತದೆ ಅಂತ ಹೇಳಿ ಅನುಗ್ರಹ ಮಾಡಿದ್ರು. ಇದೆಲ್ಲ ಪ್ರಭಾ ವ್ಯಾಖ್ಯಾನದಲ್ಲಿ ನಿರೂಪಣೆ ಮಾಡಿಕೊಡ್ತಾರೆ. ಹಾಗೆ ನಿರೂಪಣೆ ಮಾಡಿಕೊಟ್ಟಿದ್ದಕ್ಕಾಗಿ, ಅಲ್ಲಿ ಹೇಳಿದ್ದಕ್ಕಾಗಿ ಮುಂದೆ ಅವಳಿಗೆ ವರ್ಷದ ತುಂಬುದರೊಳಗೆ ಒಬ್ಬ ಪುತ್ರೋತ್ಸವ, ವಿಶೇಷವಾಗಿ ಪುತ್ರೋತ್ಸವ ಆಗ್ತದೆ. ಹೀಗೆ ಅರಣ್ಯದಲ್ಲಿದ್ದುಕೊಂಡೇ ವಿಶೇಷವಾಗಿರ್ತಕ್ಕಂತಹ ಧರ್ಮ ಸಾಧನವನ್ನು ಮಾಡಿರ್ತಕ್ಕಂತಹ ಮಹಾನುಭಾವರು ಅರಣ್ಯಕಾಚಾರ್ಯರು. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ವನಮೇವ ಸ್ಥಾನಂ ಪ್ರಶಸ್ತಂ ಅಥವಾ ಗೃಹಂ. ನೀವು ಮನೆಯಲ್ಲಿದ್ದುಕೊಂಡಾದರೂ ಸಾಧನ ಮಾಡಿ, ಅಥವಾ ವನದಲ್ಲಿ ಹೋಗಿ ಅರಣ್ಯದಲ್ಲಿದ್ದುಕೊಂಡಾದರೂ ಸ್ನಾನ ಮಾಡಿ ಸಾಧನವನ್ನು ಮಾಡಿ, ಆದರೆ ಭರತಖಂಡದಲ್ಲೇ ಮಾಡಬೇಕು ಅನ್ನುವಂತಹ ಮಾತನ್ನು ತಿಳಿಸೋದಕ್ಕಾಗಿ ಹೇಳ್ತಾರೆ. ಮತಿರ್ನ ಕೃಷ್ಣೇ ಪರತಸ್ವತೋ ವಾ ಮಿಥೋ ಅಭಿಪ್ರೇತ ಗ್ರಹೃತಾನಾಂ ಅದಾಂತ ಗೋಭಿನ ವಿಷತಾಂತ ಮಿಶ್ರಂ ಪುನಃ ಪುನಶ್ಚರ್ಣಮಿದ ಚರ್ವ ಚರ್ವಣಾನಾಂ. ಅದಕ್ಕಾಗಿ ಹೇಳ್ತಾರೆ ಪ್ರಹ್ಲಾದರಾಜರು ಹೇಳತಕ್ಕಂತಹ ಮಾತು, ಮತಿರ್ನ ಕೃಷ್ಣೇ ಪರತಸ್ವತೋ ವಾ ಮಿಥೋ ಅಭಿಪದ್ಯೇತ ಅದಾಂತ ಗೋಭಿರ ವಿಷತಾಂ ತಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವ ಚರ್ವಣಾನಾಂ ಅಂತ ತಿಳಿಸಿಕೊಡ್ತಾರೆ. ಅಂದರೆ ಇಂದ್ರಿಯಗಳಿಂದ ಈ ಜಯ, ಇಂದ್ರಿಯಗಳಿಂದ ನಮಗೆ ಇಂದ್ರಿಯಗಳಲ್ಲಿ ಜಯ ಇರಬೇಕು, ವಿಶೇಷವಾಗಿ ಮನಸ್ಸನ್ನು ಗೆದ್ದಿರಬೇಕು. ಹಾಗೆ ಇಂದ್ರಿಯಗಳನ್ನು ಜಯಿಸಿ ಸಂಸಾರದಲ್ಲಿ ಗೃಹಸ್ಥಾಶ್ರಮ ಏನಾಗ್ತಾನೆ ಅಂದರೆ 108 ಸಮಸ್ಯೆಗಳಿಗೆ ಸಿಲುಕಿಕೊಂಡು ಧರ್ಮವನ್ನು ಬಿಡುವ ಪ್ರಸಂಗ ಬರ್ತದೆ. ಅನೇಕ ಸಮಸ್ಯೆಗಳು ಬರ್ತದೆ, ಧರ್ಮವನ್ನು ಬಿಡುವ ಪ್ರಸಂಗ ಬರ್ತದೆ. ಅದು ಅವನಿಗೆ ಏನು ಅಂದರೆ, ಆದರೆ ಈ ಭರತ ಪ್ರದೇಶದಲ್ಲಿ ಇದ್ದುಕೊಂಡು ಅದು ಒಂದು ರೀತಿಯಾದ ಸಾಧನ, ಆದರೆ ಧರ್ಮವನ್ನು ಬಿಡದೆ ತನ್ನ ಜೀವನ ಸಾಗಿಸೋದಿದೆಯಲ್ಲ, ಅದು ಒಂದು ವಿಶಿಷ್ಟವಾಗಿರತಕ್ಕಂತಹ ಸಾಧನ. ಅದಕ್ಕಾಗಿ ಹೇಳ್ತಾರೆ ಮನಸ್ಸನ್ನು ಗೆದ್ದು, ಇಂದ್ರಿಯಗಳನ್ನು ಗೆದ್ದು, ಈ ಮನಸ್ಸನ್ನು ಪರಮಾತ್ಮನಲ್ಲಿ ವಿಶೇಷವಾಗಿ ತಲ್ಲೀನವಾಗಿಟ್ಟು ಭಗವಂತನಲ್ಲಿ ಮನಸ್ಸನ್ನು ಕೊಟ್ಟು, ಪರೋಪದೇಶದಿಂದಾಗಲಿ, ಬೇರೆಯವರು ಯಾರು ನಮಗೆ ಉಪದೇಶ ಮಾಡ್ತಾರೆ, ಗುರುಗಳು ಉಪದೇಶ ಮಾಡ್ತಾರೆ, ಹಿರಿಯರು ಉಪದೇಶ ಮಾಡ್ತಾರೆ, ಪಾಠ ಪ್ರವಚನಗಳನ್ನು ಶ್ರವಣ ಮಾಡ್ತೇವೆ, ನಾವೇನಾದರೂ ಅಕಸ್ಮಾತ್ ದಾರಿ ಬಿಡ್ತೀವಿ ಅಂತ ಗೊತ್ತಾದ ಮೇಲೆ ನಮಗೆ ಶಾಸ್ತ್ರ ಉಪದೇಶ ಮಾಡ್ತದೆ ಹೀಗೆ ಮಾಡಬೇಡ್ರಪ್ಪ, ಅಥವಾ ಗುರುಗಳು ಉಪದೇಶ ಮಾಡ್ತಾರೆ ಹೀಗೆ ಮಾಡಬೇಡ್ರಪ್ಪ, ಹೀಗೆ ಅವರ ಉಪದೇಶದಿಂದ, ಉಪನ್ಯಾಸದಿಂದ, ಪ್ರವಚನದಿಂದ, ಶಾಸ್ತ್ರ ಗ್ರಂಥಗಳ ಅವಲೋಕನದಿಂದ ನಾವು ಸಾಧನ ಪಥದಿಂದ ಚ್ಯುತಿ ಆಗ್ತಾ ಇದ್ರೂ ನಮಗೆ ಗೊತ್ತಾಗಿ ಮತ್ತೆ ಸಾಧನ ಪಥದೊಳಗೆ ತೊಡಗುತ್ತೇವೆ. ಹೀಗಾಗಿ ಕೊನೆಯಲ್ಲಿ ಒಂದು ಸಂದರ್ಭದಲ್ಲಾದರೂ ಸಹಿತ ದೇವರಲ್ಲಿ ನಮಗೆ ಭಕ್ತಿ ಉಂಟಾಗಿ ಉಂಟಾಗ್ತದೆ. ಆದರೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಗೃಹಸ್ಥಾಶ್ರಮಗಳಿಗೆ ಇದರ ವಿರುದ್ಧವೂ ಆಗಬಹುದು, ಬೇರೆಯವರ ಏನೋ ಕೆಡಿಸಬಹುದು, ಅಥವಾ ಬೇರೆಯವರು ಅನೇಕ ತರಹದ ಭೋಗದ ಆಸೆಗಳನ್ನು ಹುಟ್ಟಿಸಬಹುದು, ಹುಟ್ಟಿಸಿ ಭಗವಂತನಲ್ಲಿ ಮನಸ್ಸನ್ನು ಇಡದೇ ಇದ್ದಂತೆ ಮಾಡತಕ್ಕಂಥದ್ದು ಸಹಿತ ನಮಗೆ ಅನಿಸ್ತದೆ, ಎರಡೂ ವಿರೋಧವಾಗಿ. ಆದರೆ ದೇವರಲ್ಲಿ ಭಕ್ತಿ ಉಂಟು ಮಾಡುವುದಕ್ಕೂ ಇದೇ ಬೇಕು. ಕೆಲವು ಸಂದರ್ಭದಲ್ಲಿ ನಾವು ಅದನ್ನು ಬೇರೆಗೆ ಬಳಸಿಕೊಂಡರೂ ಸಹಿತ ದೇವರಲ್ಲಿ ನಮಗೆ
ಆ ಭಕ್ತಿಯನ್ನು ಉಂಟು ಮಾಡದಂತೆ ಮಾಡುವಂಥವರು ಇದ್ದಾರೆ. ಅದಕ್ಕಾಗಿ ಹೇಳ್ತಾರೆ ಶ್ರೀಹರೌ ರತಿರ್ನ ಭವೇದಿತಿ. ಆದರೆ ಕೆಲವು ಭೋಗ ಪ್ರದೇಶಗಳಿಗೆ ನೀವು ಹೋಗಿತ್ತೀ ಆದರೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ನಮ್ಮನ್ನ ಅನೇಕ ತರಹದ ವಿಷಯಗಳಲ್ಲಿ ನಮ್ಮನ್ನು ತೊಡಗಿಸಿ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮನ್ನು ತೊಡಗಿಸಿ ದಾರಿ ಬಿಡಿಸುವಂತಹ ಪ್ರಸಂಗ ಇರುತ್ತದೆ. ಆವಾಗ ಮತಿರ್ನ ಕೃಷ್ಣೆ ಅಂದ್ರೆ ಆ ನಮ್ಮ ಮತಿ, ನಮ್ಮ ವಿಶೇಷವಾದ ಬುದ್ಧಿ, ನಮ್ಮ ಮನಸ್ಸು ಕೃಷ್ಣನಲ್ಲಿ ತೊಡಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕರ್ಮಭೂಮಿಯಲ್ಲಿ ನೀವಿದ್ದದ್ದೇ ಆದರೆ ನಾವೇನಾದರೂ ಸಂಸಾರದಿಂದ ಈ ಯಾವುದಾದ್ರೂ ಭಗವಂತನ ಕರ್ಮಗಳಿಂದ ಚ್ಯುತಿ ಆಗ್ತಾ ಇದ್ರೂ ಸಹಿತ ಬೇರೆಯವರ ಉಪದೇಶದಿಂದ, ಶಾಸ್ತ್ರದ ಉಪದೇಶದಿಂದ, ಅನಂತರ ನಾವು ವಿಶೇಷವಾಗಿರ್ತಕ್ಕಂತಹ ಇದನ್ನೆಲ್ಲ ಶ್ರವಣ ಮಾಡುವುದರಿಂದ ನಾವು ದೇವರಿಂದ ಏನು ಹಿಂದೆ ಹೋಗ್ತಿರ್ತೀವಿ ಅಥವಾ ದೇವರಿಂದ ಬೇರೆ ಹೋಗ್ತಾ ಇರ್ತೀವಲ್ಲ, ಮತ್ತೆ ದೇವರ ಪಾದಾರವಿಂದಗಳಲ್ಲಿ ಭಕ್ತಿ ಮಾಡುವಂತೆ ನಮಗೆ ಅನುಗ್ರಹವಾಗ್ತದೆ. ಅದು ಕೇವಲ ಈ ಭರತಖಂಡದಲ್ಲಿ ಮಾತ್ರ ಸಾಧ್ಯ. ಅದಕ್ಕಾಗಿ ನಮ್ಮ ಮನಸ್ಸು ಚಿತ್ತ ಚಂಚಲವಾಗದಂತೆ ರಕ್ಷಣೆ ಮಾಡತಕ್ಕಂಥದ್ದೇ ಈ ಭರತಖಂಡ. ಅದಕ್ಕಾಗಿ ಈ ಭರತಖಂಡದಲ್ಲೇ ನಮಗೆ ಜನ್ಮವಾಗಬೇಕು ಅನ್ನುವಂತಹ ಮಾತನ್ನು ಸಹಿತ ಇಲ್ಲಿ ತಿಳಿಸಿಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಪ್ರಹ್ಲಾದರಾಜರು ಇನ್ನೂ ಒಂದು ಮಾತು ಹೇಳ್ತಾರೆ. ಏನು ಅಂತಂದರೆ, ನಾವು ಅನೇಕ ತರಹದ ದುರ್ವಿಷಯಗಳಿಗೆ ಸಿಲುಕಿ ಬೀಳ್ತೇವೆ, ಸಹಜವಾಗಿ ಸಿಲುಕಿ ಬೀಳ್ತೇವೆ. ಯಾಕೆಂದರೆ ಮನುಷ್ಯನ ಸಹಜವಾದ ಪ್ರವೃತ್ತಿ. ಒಬ್ಬ ವ್ಯಕ್ತಿ ಕೈಯೊಳಗೆ ಕತ್ತರಿ ಕೊಡಿ, ಕತ್ತರಿ ಗೊತ್ತಲ್ಲ ನಿಮಗೆ, ಕೊಟ್ಟ ಮೇಲೆ ಏನು ಅನ್ನಿಸ್ತದೆ ಅವನಿಗೆ, ಕಟ್ ಮಾಡಬೇಕು ಅಂತ ಅನ್ನಿಸ್ತದೆ. ಹಾಳೆ ಕೊಡಿ, ಹಾಳೆ ಕೊಟ್ಟರೆ ಏನು ಅಂದರೆ ಕೆಲವರು ಬರೀತಾರೆ, ಇನ್ನು ಕೆಲವರು ಟರಾಟರ ಹರಿಬೇಕು ಅಂತ ಅನ್ನಿಸುತ್ತೆ. ಕೆಲವು ಪದಾರ್ಥಗಳ ಸ್ಪರ್ಶದಿಂದ ಮನುಷ್ಯನ ಮನಸ್ಸು ವಿಚಲಿತವಾಗ್ತದೆ. ಹಾಗೆ ಕತ್ತರಿ ಕೊಟ್ಟ ಮೇಲೆ ಅದನ್ನ ತೆಗೆದುಕೊಂಡು ಕಟ್ ಮಾಡಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಅದರಲ್ಲಿ ಇರುವ ಪದಾರ್ಥದ ಗುಣ ಅದು. ಹಾಗೆ ಮನುಷ್ಯನ ಮನಸ್ಸಿನ ಮೇಲೆ ಅನೇಕ ದುರ್ವಿಷಯಗಳ ಪ್ರಭಾವ ಆಗ್ತದೆ. ಒಬ್ಬ ಭಾರಿ ದೊಡ್ಡ ರಾಕ್ಷಸ, ಅವನು ದೊಡ್ಡ ತಪಸ್ಸು ಮಾಡಲಿಕ್ಕೊರಟ. ತಪಸ್ಸು ಮಾಡಲಿಕ್ಕೊರಟ ಮೇಲೆ ಇಂದ್ರ ಅಂದ, ಈ ರಾಕ್ಷಸ ತಪಸ್ಸು ಮಾಡಿಬಿಟ್ಟ ಅಂದ್ರೆ ಮೊಟ್ಟ ಮೊದಲು ದಾಳಿ ಇಡೋದು ಯಾವುದು, ಎಲ್ಲೇ ಸ್ವರ್ಗದ ಮೇಲೆ ಇಡೋದು. ಹಾಗಾದ್ರೆ ಇವನು ತಪಸ್ಸನ್ನು ಕೆಡಿಸಬೇಕು, ಹಾಗಾದ್ರೆ ತಪೋಭಂಗ ಮಾಡಬೇಕು. ಹಾಗಾದ್ರೆ ಏನು ಮಾಡಬೇಕು, ಹಾಗಾದ್ರೆ ತಪೋಭಂಗ ಮಾಡಬೇಕು ಆದರೆ ಬೃಹಸ್ಪತಿ ಆಚಾರ್ಯ ಹೇಳಿದರು, ನಾನು ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ ಅಂದ. ಏನು ವ್ಯವಸ್ಥೆ ಮಾಡ್ತೀರಿ, ಏನು ಮಾಡ್ತೀನಿ ನೋಡಿ, ಯಾತ್ರಿಕನ ವೇಷವನ್ನು ಹಾಕ್ಕೊಂಡು ಬೃಹಸ್ಪತಿ ಆಚಾರ್ಯರು ಹೋದರು. ಹೋಗಿ ಅವರ ಒಂದು ದೊಡ್ಡ ಖಡ್ಗ ಇತ್ತು, ಬಂಗಾರದ ಖಡ್ಗ. ಆ ಖಡ್ಗವನ್ನ ಆ ರಾಕ್ಷಸನ ಕೈಯಲ್ಲಿ ಕೊಟ್ಟು, ನೋಡು ನಾನು ಯಾತ್ರೆಗೆ ಹೋಗ್ತಾ ಇದ್ದೀನಿ, ಮಾರ್ಗದಲ್ಲಿ ತಗೊಂಡು ಹೋಗ್ಬಿಟ್ರೆ ಯಾರು ಕಳ್ತನ ಮಾಡಿಬಿಡ್ತಾರೆ, ಒಂದು 15-20-25 ದಿವಸ ಹೋಗಿ ಬರ್ತೀನಿ ಅಷ್ಟೇ ನಾನು, ಅದು ಬರೋ ತನಕ ನೀವು ಹೇಗಾದ್ರು ತಪಸ್ಸಿ ಕುತ್ಕೊಂಡಿದ್ದೀರಲ್ಲ, ಎಲ್ಲಿ ಹೋಗೋದಿಲ್ಲ ಬಿಟ್ಟು, ಹೀಗಾಗಿ ಅದನ್ನು ಬರೋ ತನಕನೂ ಈ ಖಡ್ಗ ನೋಡ್ಕೊಂಡು ಇಲ್ಲಿ ಇರಿ, ನಾನು ಹೋಗುವಾಗ ಮತ್ತೆ ನಿಮ್ಮಿಂದ ಆ ಖಡ್ಗ ತಗೊಂಡು ಹೋಗ್ತೀನಿ ಅಂತ. ಮೊದಲು ಪಾಪ ವಿಚಾರ ಮಾಡಿದ ಅವನು ಏನು ಮಾಡಲಿ ಅಂತ, ಆದರೂ ಪಾಪ ಇವರು ಯಾತ್ರೆಗೆ ಹೋಗ್ತಾ ಇದ್ದಾರೆ, ಪುಣ್ಯ ಸಾಧನ, ಇರಲಿ ಬಿಡು ಅಂತಂದ. ಆ ಬಂಗಾರ ಅದು ಹೇಳಿದ ಮತ್ತೆ, ಇದು ಯಾವುದೋ ಕಬ್ಬಿಣದಿಂದ ಮಾಡಿದ್ದಲ್ಲ, ಬಂಗಾರದ ಖಡ್ಗ, ಅದಕ್ಕೆ ಇಟ್ಟು ಹೋಗ್ತಾ ಇರೋದು, ಏ ಅವಶ್ಯವಾಗಿ ಇಡ್ರಿ ನಾನು ನೋಡ್ತೀನಿ ಅಂದ. ಇಟ್ಕೊಂಡ ರಾಕ್ಷಸ. ಆಮೇಲೆ ಸರಿ ಇನ್ನೇನು ತಪಸ್ಸಿ ಕುತ್ಕೋಬೇಕು ಅಂದ, ಇನ್ನೇನು ದೇವರ ಧ್ಯಾನ ಬ್ರಹ್ಮದೇವರ ಸ್ಮರಣೆ ಮಾಡಬೇಕು, ಬಂಗಾರದ ಖಡ್ಗ ನೆನಪಾಯಿತು. ಓ ಇದೆಯಾ ಪಕ್ಕಕ್ಕೆ, ಹಿಂಗೆ ನೋಡಿದ. ಕೆಲವರು ಏನಂತಾರ, ಬೀರುಕಿ ಎಲ್ಲ ಇಟ್ಕೊಂಡಿರ್ತಾರೆ, ರಾತ್ರಿ ಮಲ್ಕೊಂಡಾಗ ಹಿಡಿದು ನೋಡ್ತಿರ್ತಾರೆ, ಅಥವಾ ತಲೆ ಪಕ್ಕಕ್ಕೆ ಇಟ್ಕೊಂಡಿರ್ತಾರೆ. ಅವ್ರಿಗೇನು ಪಾಪ ಅದ್ರ ಮೇಲೆ ಅಭಿಮಾನ ಮೋಹ ಇರ್ತದೆ ಎಲ್ಲರಿಗೂ. ಹಾಗೆ ಇವನು ಹಿಂಗೆ ಮುಟ್ಟು ನೋಡಿದ, ಏ ಇದೆ 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 ಇದೆ, ಮತ್ತೆ ತಪಸ್ಸಿ ಕತ್ಕೊಂಡ. ಬ್ರಹ್ಮನ ಕಡೆ ಹೋಗಲೇ ಇಲ್ಲ ಅವನು, ಬರೇ ಬರೇ ಬಂಗಾರ ಖಡ್ಗದ ಕಡೆಗೆ ಮುಟ್ಟೋದು ಹಿಡಿಯೋದು, ಮುಟ್ಟೋದು ಹಿಡಿಯೋದು. ಅದನ್ನ ಮುಟ್ತಾ ಕೈಯೊಳಗೆ ಖಡ್ಗ ತೊಗೊಂಡೆ ನಿಂತ್ಕೊಂಡ್ಬಿಟ್ಟ. ಆಮೇಲೆ ಹೇಳಿ ಕೇಳಿ ರಾಕ್ಷಸಿ ಪ್ರವೃತ್ತಿ, ನಾನಾ ತರಹದ ಅರಿಷಡ್ವರುಗಳು ಇರತಕ್ಕಂತಹದ್ದು. ಕೈಯೊಳಗೆ ಖಡ್ಗ ಸಿಕ್ಕರೆ ಏನಾಗುತ್ತೆ, ಇನ್ನೊಬ್ಬರನ್ನ ಛೇದಿಸ್ಬೇಕು, ರೊಂಡ ಹಾರಿಸ್ಬೇಕು, ಅದೇ ಕೆಲಸದಲ್ಲಿ ತೊಡಗಿಬಿಟ್ಟ. ತಪಸ್ಸು ಭಂಗ ಆಯಿತು. ಹಾಗೆ ವಸ್ತುಗಳ ದರ್ಶನದಿಂದ, ಪದಾರ್ಥಗಳ ಸಂಪರ್ಕದಿಂದ ಮನುಷ್ಯನ ಮನಸ್ಸು ಕೆಡುತ್ತದೆ. ಯಾಕೆ ಭರತಖಂಡ ಬೇಕು, ಉತ್ತಮ ಪ್ರದೇಶ ಬೇಕು ಅಂದರೆ, ನಮಗೆ ಆ ಪದಾರ್ಥಗಳ ಹಿಂದೆ ಸತ್ಯಧ್ಯಾನರು ಜಮಖಂಡಿಯೊಳಗೆ ಪಾಠ ಮಾಡ್ತಿದ್ರಂತೆ, ಚಂದ್ರಿಕಾ ಪಾಠ. ಏನು ಎಂತಿಂತಹ ಶಿಷ್ಯರು, ಯಾರ್ಯಾರು, ವಾಲ್ಕೊಂಡ ನರಸಿಂಹಾಚಾರ್ಯರು, ಎಲಗುದ್ರಿ ಕೃಷ್ಣಾಚಾರ್ಯರು, ಕೂರ್ಮಾಚಾರ್ಯ ಗಲಗಲಿ, ಆಮೇಲೆ ನರಸಿಂಹಾಚಾರ್ಯ ನಾಣಿಕಾಕ ಅಂದ್ಕೆ, ವರ್ಖೇಡಿ ನರಸಿಂಹಾಚಾರ್ಯ ನಾಣಿಕಾಕ,
ಆಮೇಲೆ ಮಳಕಿ ವೇದವ್ಯಾಸಾಚಾರ್ಯರು ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು, ಆಮೇಲೆ ಗಲಗಲಿ ಮನೆತನದ ಎಲ್ಲ ವಿದ್ವಾಂಸರು ಎಲ್ಲರೂ ಪಾಠಕ್ಕೆ ಕೂತ್ಕೋಬೇಕು. ಕೂತ್ಕೊಂಡಾಗ ಅವ್ರ ಮನೆಯೊಳಗೆ ಎಲ್ಲರೂ ಪಾಠ ಕೇಳ್ತಿದ್ರು, ಹುಡುಗರು ಕೇಳ್ತಾ 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 ಹುಡುಗರದ್ದು ಎಲ್ಲ ದೃಷ್ಟಿ ಮ್ಯಾಲೆ ಹೋಗ್ಬಿಡ್ತು. ಅಲ್ಲೊಂದು ಶಲ್ಪ್ ಇತ್ತು, ಆ ಶಲ್ಪದೊಳಗೆ ಭರಣಿ, ಆ ಭರಣಿ ಅಂತ ಹಿಂದಿನ ಕಾಲಕ್ಕೆಲ್ಲ ಭರಣಿ ಪದಾರ್ಥ ಎಲ್ಲ ಹಾಕಿಡ್ತೀನಿ. ಅದ್ರೊಳಗೆ ಏನು ಅಂದ್ರೆ ಈ ಮಾವಿನಕಾಯಿ ಗುಳಂಬ ಮಾಡಿ ಇಟ್ಟಿದ್ರು. ಗುಳಂಬ ಅಂತ ಗೊತ್ತಲ್ಲ ನಿಮ್ಗೆ, ಬೆಲ್ಲ ಹಾಕಿ ಅದನ್ನೆಲ್ಲ ಹುಳಿ ಮಾಡಿರ್ತಾರೆ ಗುಳಂಬ. ಆ ಮಾವಿನಕಾಯಿ ಗುಳಂಬೆಲ್ಲ ಹಾಕಿ ಇಟ್ಟಿದ್ರು. ಹುಡುಗರ ದೃಷ್ಟಿ ಎಲ್ಲ ಗುಳಂಬ ಕಡೆಗೆ, ಎಷ್ಟು ಚೆನ್ನಾಗಿ ಮಾಡಿಟ್ಟಾರೆ ಇವರು, ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಆವಾಗ ಸ್ವಾಮಿಗಳು ಅಂದ್ರೆ ಇವರು ಪಾಠ ಹೇಳಿಕತ್ತಾರೆ, ಎಲ್ಲರ ಗಮನ ಆ ಕಡೆಗೆ, ಈ ಕಡೆ ನೋಡ್ಕತ್ತಾರೆ ಅಂತ ಸ್ವಾಮಿಗಳು ನೋಡ್ತಾರೆ ನೆಲ್ಲಿಕ್ಕೆ ಅದೆಲ್ಲ ಮಾವಿನಕಾಯಿ ಗುಳಂಬ. ಆವಾಗ ಸ್ವಾಮಿ ಅನಿಸ್ತು, ಓ ನಮ್ಮ ಹುಡುಗರು ದೃಷ್ಟಿ ಎಲ್ಲ ಇಲ್ಲಿ ಹೋಗಿದೆ, ಅದಕ್ಕೆ ಇನ್ನೇನು ಮಾಡೋದು. ಏಯ್ ಕುರ್ಮಾಚಾರ್ಯ ಬನ್ನಿ ಹೇಳಿ ಕೇಳಿ, ಕುರ್ಮಾಚಾರ್ಯ ನಿಮ್ಮ ಹೆಸರು ಸರಿ ಅಂತ ಕುರ್ಮಾಚಾರ್ಯನ ಬಗ್ಸಿದ್ರು. ಅವ್ರ ಮೇಲೆ ನಿಂತ್ಕೊಂಡ್ಬಿಟ್ಟು ಅದನ್ನು ತೆಗೆದ್ರು ತಾವೇ ತೆಗೆದು, ಆಮೇಲೆ ಆ ಎಲ್ಲ ಭರಣಿ ಒಳಗಿನ ನೆಲ್ಲಿಕಾಯಿ ಗುಳಂಬ ಎಲ್ಲರ ಕೈ ಒಳಗೆ ಹಾಕಿದ್ರು. ಎಲ್ಲರೂ ನೆಲ್ಲಿಕಾಯಿ ಗುಳಂಬೋ ಮಾವಿನಕಾಯಿ ಗುಳಂಬೋ ಹಾಕಿದ್ರು, ಎಲ್ಲರೂ ತಿಂದರು, ಕೈ ತಕೊಂಬರ್ರಿ ಅಂದು. ಆವಾಗ ಯಜಮಾನ್ ಕರೆದು ಹೇಳಿದ್ರು, ಈ ಪಾಠ ಹೇಳು ರೂಮ್ ಒಳಗೆ ತಿನ್ನೂ ಪದಾರ್ಥ ಇಡಬೇಡ ಅಂತ, ಯಾಕಂದ್ರೆ ನಮ್ಮ ದೃಷ್ಟಿ ಅಲ್ಲೇ ಹೋಗ್ತು, ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ದೃಷ್ಟಿ ಹೆಂಗಿರ್ಬೇಕು, ಪದಾರ್ಥಗಳ ದರ್ಶನದಿಂದ ಒಂದೊಂದು ಸಾರಿ ಮನಸ್ಸು ಚಂಚಲಾಗ್ತದೆ, ಪದಾರ್ಥಗಳ ದರ್ಶನದಿಂದ ಮನಸ್ಸು ಚಂಚಲಾಗ್ತದೆ. ಅದಕ್ಕಾಗಿ ನಾವಿರೋ ಪ್ರದೇಶ ಶುದ್ಧವಾಗಿರಬೇಕು ಅಂತ ಯಾಕೆ ಹೇಳ್ತಾರೆ. ಈಗ ಭೋಗ ಭೂಮಿಗೆ ಹೋಗ್ಬಿಟ್ರೆ ಅಲ್ಲಿ ನಾವು ಶುದ್ಧ ಇರ್ತೀವ್ರಿ, ನಾವು ಕೆಟ್ಟು ಅಂತ ಇರೋದಿಲ್ಲ, ಆದ್ರೆ ಆ ಪದಾರ್ಥಗಳ ಸಂಪರ್ಕದಿಂದ ನಮ್ಮ ಮನಸ್ಸು ಕೆಡ್ತದೆ, ಇಂದ್ರಿಯಗಳು ಕೆಡ್ತಾವ. ಆ ಮನಸ್ಸು ಇಂದ್ರಿಯಗಳನ್ನ ಹತೋಟಿ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯ ನಮ್ಮ ಮನಸ್ಸಿಗಿರುವುದಿಲ್ಲ. ಎಂತಹ ಅಶ್ವತ್ಥಾಮಾಚಾರ ಪರಿಸ್ಥಿತಿನೇ ಹೆಂಗಾಯ್ತು ನೋಡಿರಿ ನೀವು, ಎಂತಹ ಮಹಾ ಅಶ್ವತ್ಥಾಮಾಚಾರ್ಯರು. ಅಂತಹ ಅಶ್ವತ್ಥಾಮಾಚಾರ್ಯರೇ ದುರ್ಯೋಧನೆ ಹೇಳುವಂತಹ ಕೇಳುವ ಪ್ರಸಂಗಕ್ಕೆ ಬಂದರು ಅಶ್ವತ್ಥಾಮಾಚಾರ್ಯರು. ಯಾಕೆ, ಒಂದು ದುರ್ಯೋಧನ ಮನೆಯೊಳಗೆ ಒಂದು ಲೋಟ ಹಾಲು ಕುಡಿದಕ್ಕೆ ಬಂದು ಹಣೆ ಬರಾಯಿತು. ಅದಕ್ಕಾಗಿ ನಮ್ಮ ಮನಸ್ಸು ಇಂದ್ರಿಯಗಳು ಎಷ್ಟೇ ಶುದ್ಧವಾಗಿದ್ದರು ಅಥವಾ ನಾವು ಎಷ್ಟೇ ಇದ್ರೂ ಸಹಿತ ಭೋಗ ವಸ್ತುಗಳು, ಭೋಗ ಪದಾರ್ಥಗಳು ಭೋಗ ಭೂಮಿಯಲ್ಲಿ ಇದ್ದಾಗ ಅದನ್ನು ನೋಡಿದಾಗ ಸಹಜವಾಗಿ ಮನಸ್ಸರೊಳಗೆ ವಿಚಲಿತ ಭಾವನೆ ಬರ್ತದೆ. ಹೀಗಾಗಿ ಆ ಪ್ರದೇಶದಲ್ಲಿ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದಕ್ಕಾಗಿನೇ ಕರ್ಮಭೂಮಿ ಏನೇ ಇದ್ರೂ ಸಹಿತ, ಎಲ್ಲಿ ನೋಡಿದ್ರೂ ಸಹಿತ ಪಾಠ ಪ್ರವಚನ ನಿರಂತರವಾಗಿರ್ತಕ್ಕಂತಹ ದೇವರ ಧ್ಯಾನ ನಾಮಸ್ಮರಣೆ ಈ ಪ್ರದೇಶದಲ್ಲಿ ಬಹಳ ವಿಶೇಷವಾಗಿದೆ. ಅದಕ್ಕಾಗಿ ಈ ಪ್ರದೇಶದಲ್ಲಿ ಇದ್ದಾಗ ಅಕಸ್ಮಾತ್ ಏನಾದರೂ ನಮ್ಮ ಚಿತ್ತ ಏನಾದರೂ ಬೇರೆ ಕಡೆಗೆ ಹೋಗುವ ಪ್ರಸಂಗ ಬಂದರೂ ಸಹಿತ ಆ ಪ್ರದೇಶದಿಂದ, ಆ ಪ್ರದೇಶದಲ್ಲಿ ಇರತಕ್ಕಂತಹ ಉಪದೇಶ ಅಥವಾ ಅಲ್ಲಿರ್ತಕ್ಕಂತಹ ಪರಿಸರದಿಂದ ಮತ್ತೆ ನಮಗೆ ಆ ಭಾವನೆ ಮತ್ತೆ ಬರುತ್ತದೆ, ಭಗವಂತನಲ್ಲಿ ಭಕ್ತಿ ಹುಟ್ಟುತ್ತದೆ. ಆದರೆ ಇದರ ವಿರುದ್ಧವಾಗಿಯೂ ಆಗಬಹುದು, ಆದರೆ ಭೋಗ ವಸ್ತುಗಳ ಪದಾರ್ಥಗಳ ಸಂಪರ್ಕದಿಂದ ಅವನ ಮನಸ್ಸು ಬೇರೆ ಕಡೆಗೆ ವಿಚಲಿತವಾಗಿ ದೇವರಲ್ಲಿ ಭಕ್ತಿಯನ್ನು ಉಂಟು ಮಾಡದಂತೆ ಮಾಡುತ್ತದೆ. ಅದಕ್ಕಾಗಿ ನಮಗೆ ಉತ್ತಮವಾದ ಪ್ರದೇಶವೇ ಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಮುಂದೆ ಹೇಳ್ತಾರೆ. ತತ್ಸಾಧು ಮನ್ಯೇ ಅಸುರವರ್ಯ ದೇಹಿನಂ ಸದಾ ಸಮುದ್ವಗ್ನ ಧಿಯಾ ಸದ್ಗ್ರಹಾತ್ ಹಿತ್ವಾತ್ಮ ಪಾತಂ ಗ್ರಹಮಂಧ ಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ್. ಅದಕ್ಕಾಗಿ ಒಂದು ಮಾತು ಹೇಳ್ತಾರೆ, ದುರ್ವಿಷಯಗಳಲ್ಲಿ ಮನಸ್ಸು ತೊಡಗಿರ್ತದಲ್ಲ, ಇಲ್ಲಿ ಒಂದು ಮಾತನ್ನು ಹೇಳಿದರು. ಬರೇ ಮನೆಯೊಳಗೆ ಕುತ್ಕೊಂಡು ಧರ್ಮ ಸಾಧನೆ ಮಾಡಿ, ಧರ್ಮ ಸಾಧನೆ ಬರೇ ಮನೆಯೊಳಗೆ ಕುತ್ಕೋಬೇಡಿ ಅಂದರು. ಗ್ರಹಮಂಧ ಕೂಪಂ, ಗ್ರಹಮಂಧ ಕೂಪಂ, ಮನೆಗೆ ಹೋದ್ಮೇಲೆ 108 ಸಮಸ್ಯೆಗಳು ಇರ್ತದೆ. ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅವು ಏನೋ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ದೀಪಾವಳಿ ಬಂತು, ಫಲಹಾರ ಮಾಡಬೇಕು, ಅದು ವ್ಯವಸ್ಥೆ ಮಾಡಬೇಕು, ಏನೇನೋ ಇರ್ತದೆ ಮನೆಗೆ ಹೋದ್ಮೇಲೆ. ಇದು ಮನೆ ಎಂಬುದು ಒಂದು ಸಂಸಾರಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂತಹ ಆಗರ. ಆದರೆ ಇದನ್ನೆಲ್ಲ ಬಿಟ್ಟು ತೀರ್ಥಯಾತ್ರೆಗೆ ಹೋಗಿರ್ತಾರಲ್ಲ, ಯಾವ ಸಮಸ್ಯೆನೂ ಇರೋದಿಲ್ಲ ತೀರ್ಥಯಾತ್ರೆಗೆ. ಎಲ್ಲ ಸಮಸ್ಯೆ ತೊಗೊಂಡು ಹೋದ ಸಮಸ್ಯೆ ಇರ್ತಾವೆ. ತೀರ್ಥಯಾತ್ರೆಗೆ ಹೋದಾಗ ದೇವರ ದರ್ಶನ ಮಾಡಿಕೊಳ್ಳೋದು, ಜಪ ಮಾಡುವುದು, ಪಾರಾಯಣ ಮಾಡುವುದು, ವಿಶೇಷವಾಗಿ ಸ್ನಾನ ಮಾಡುವುದು, ನಮ್ಮ ಸಾಧನವನ್ನು ಮಾಡ್ಕೊಂಡ್ಬರೋದು. ಆದರೆ ಅಲ್ಲಿ ವನಂಗತೋ ಯತ್ ಧರ್ಮಾಶ್ರಯೇತ, ಅದಕ್ಕಾಗಿ ಅರಣ್ಯಕ್ಕೆ ಹೋಗಿ ಸಾಧನೆ ಮಾಡಿ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಬಹುದು. ಆದರೆ ಅಂತಹ ತೀರ್ಥಕ್ಷೇತ್ರಗಳು ಭರತಖಂಡದಲ್ಲಿದೆ. ಎಂತಿಂತಹ ತೀರ್ಥಕ್ಷೇತ್ರಗಳು, ನಾನಾ ತರಹದ ಪುಣ್ಯವನ್ನು ತಂದು ಕೊಡತಕ್ಕಂತಹ, ವಿಶಿಷ್ಟವಾದ ಪುಣ್ಯವನ್ನು ತಂದು ಕೊಡತಕ್ಕಂತಹ ತೀರ್ಥಕ್ಷೇತ್ರಗಳು ನಮ್ಮ ಭರತಖಂಡದಲ್ಲಿದೆ. ಇಂತಹ ತೀರ್ಥಕ್ಷೇತ್ರಗಳ ದರ್ಶನ ಆಗಬೇಕಾದ್ರೆ ಜನ್ಮ ಜನ್ಮಾಂತರದ ಪುಣ್ಯ ಬೇಕು. ಒಂದು ಬದ್ರಿ ನಾರಾಯಣನ ದರ್ಶನ ಅಥವಾ ಸಾಕ್ಷಾತ್ ಭಗವಂತನ ಸ್ವಯಂ ವ್ಯಕ್ತವಾಗಿರ್ತಕ್ಕಂತಹ ತಿರುಪತಿಯ ಶ್ರೀನಿವಾಸನ ದರ್ಶನವು, ಕೃಷ್ಣ ಪರಮಾತ್ಮನ ದರ್ಶನವು, ಈ ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನ ಆಗಬೇಕು ಅಂದರೆ ಕೋಟಿ ಕೋಟಿ ಜನ್ಮಗಳ ಪುಣ್ಯದ ಪರಿಪಾಕದಿಂದ ಮಾತ್ರ ದೇವರ ದರ್ಶನ ಆಗ್ತದೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ.
ಅಂತಲೇ ಹೇಳುವಾಗ ಶ್ರೀನಿವಾಸ ಕಲ್ಯಾಣದಲ್ಲಿ ನೀವು ಕೇಳಿದ್ದೀರಿ. ಅಂತಹ ವಿಶಿಷ್ಟವಾದ ಎಲ್ಲ ಸಾಧನ ಕ್ಷೇತ್ರಗಳು ಈ ಭರತಖಂಡದಲ್ಲಿದೆ. ಇದಕ್ಕಿಂತ ಹೆಚ್ಚಿಂದು ಇನ್ನೇನು ಹೇಳಬೇಕು? ಅದಕ್ಕಾಗಿ ಈ ಭರತಖಂಡದಲ್ಲಿ ಸಾಧನ ಮಾಡುವುದಕ್ಕೆ ಯೋಗ್ಯವಾದ ಸ್ಥಳ. ಅದಕ್ಕಾಗಿ ವನಂಗತೋ ಯತ್ ಹರಿಮಾಶ್ರಯೇತ, ಆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಭಗವಂತನ ಕುರಿತು ಉಪಾಸನೆಯನ್ನ ಪ್ರಧಾನವಾಗಿ ಮಾಡಿ ಅಂತ ತಿಳಿಸಿಕೊಡ್ತಾರೆ. ಅದೇ ಸಾಧುಮನ್ಯೆ, ಅದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನುವಂತಹ ಮಾತನ್ನು ಸಹಿತ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ಮಾತನ್ನು ಸಹಿತ ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಏನು ಅಂದರೆ, ಕೃಷ್ಣ ಉದ್ಧವನಿಗೆ ಹೇಳತಕ್ಕಂತಹ ಮಾತು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಏನು ಅಂತಂದರೆ, ಶಿಲೋಂಚ ವೃತ್ಯ ಪರಿತುಷ್ಟ ಚಿತ್ತು ಧರ್ಮಂ ಮಹಾಂತಂ ವಿರಜಂ ಜುಷಾಣ ಮಯರ್ಪಿತಾತ್ಮ ಗ್ರಹಯೇವ ತಿಷ್ಟನ್ನಾತಿ ಪ್ರಸಕ್ತ ಸಮುಪೈತಿ ಶಾಂತಿಂ. ಏನು ಅಂದರೆ, ಇನ್ನೊಂದು ದೃಷ್ಟಿಯಿಂದ ಹೇಳ್ತಾರೆ. ಏನು ಅಂದರೆ, ಗೃಹಸ್ಥಾಶ್ರಮಿಗೆ ಜೀವನೋಪಾಯಕ್ಕೆ ವೃತ್ತಿಗಳನ್ನು ಹೇಳಿದ್ದಾರೆ, ಅನೇಕ ವೃತ್ತಿಗಳನ್ನು ಹೇಳಿದ್ದಾರೆ. ಅದರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥದ್ದು ನೀವು ಭಾಗವತದಲ್ಲಿ ಕೇಳಿದ್ದೀರಿ, ವಾರ್ತ, ಅಸಂಚಯ, ಆಮೇಲೆ ಶಾಲೀನ ವೃತ್ತಿ, ಶಿಲೋಂಚ ವೃತ್ತಿ, ಹೀಗೆ ವಿಶೇಷವಾಗಿ ಹೇಳ್ತಕ್ಕಂತಹ ಈ ನಾಲ್ಕು ವೃತ್ತಿಗಳನ್ನು ನಮಗೆ ಪ್ರಧಾನವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ವಾರ್ತಾ ವೃತ್ತಿ ಹೇಗೆ ಅಂತಂದ್ರೆ ನೋಡಿ, ಅದನ್ನು ಹೇಳ್ತಾರೆ, ವಾರ್ತಾ ಅಸಂಚಯ ಶಾಲೀನಾಂ ಶಿಲೋಂಚ ಇತಿ ವೈ ಗ್ರಹ ಯಾಯೀವರ ಪರ್ಯಾಯ. ಅಂದ್ರೆ ನಾವು ಯಾಯೀ ವಾರವನ್ನ ಮಾಡಿ, ನಮಗೆ ಏನೂ ಇಲ್ಲ ಇವತ್ತಿನ ದಿವಸ, ಜೀವನವನ್ನು ನಾವು ಸಾಗಿಸ್ಬೇಕು. ಹೇಗೆ ಸಾಗಿಸ್ಬೇಕು? ಮನೆ ಮನೆಗೆ ಹೋಗಿ ಯಾಯೀ ವಾರವನ್ನ ಮಾಡಿಕೊಂಡು ಅವರೇನು ಅಲ್ಲ ದವಸ ಧಾನ್ಯ ಅಥವಾ ಪದಾರ್ಥಗಳನ್ನು ಕೊಡ್ತಾರೆ, ಅದನ್ನು ತೆಗೆದುಕೊಂಡು ಬಂದು ವಿಶೇಷವಾಗಿ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ತೋರಿಸಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಸ್ವೀಕಾರ ಮಾಡತಕ್ಕಂಥದ್ದು ಇದು ವಾರ್ತಾ ವೃತ್ತಿ. ಇನ್ನು ತದ್ ಅಧೀನ ಅರ್ಜಿತಸ್ಯ ವ್ರೀಹಾದಿ ದ್ರವ್ಯಸ್ಯ ತದ್ದಿನ ಏವ ವ್ಯಯ ಅಸಂಚಯ. ಏನು ಅವತ್ತಿನ ದಿವಸ ಪದಾರ್ಥ ತಗೊಂಬಂದಿರ್ತಾರ, ಅವತ್ತಿನ ದಿವಸೇ ಮುಗಿಬೇಕು, ನಾಳೆಗೆ ಅಂತ ಇಟ್ಕೋಬಾರದು. ನಮಗೆ ಎಸ್ ಬಿ ಅಕೌಂಟ್ ಇದೆ, ನಮಗೆ ಬ್ಯಾಂಕಲ್ಲಿ ಇಡ್ತೀವಿ, ನಾವು ಅಲ್ಲಿ ಇಡ್ತೀವಿ, ಇಲ್ಲಿ ಇಡ್ತೀವಿ ಅಂತ ಏನೂ ಇಲ್ಲ, ಯಾವ ಲಾಕರ್ ಇಲ್ಲ, ಯಾವುದೂ ಇಲ್ಲ. ಏನು ಅವತ್ತು ತಂದಿರ್ತಾರೆ ಅವತ್ತೇ ಮುಗಿಬೇಕು. ಇದು ಎಲ್ಲ ವೈರಾಗ್ಯವನ್ನು ಸೂಚಿಸ್ತಕ್ಕಂಥದ್ದು. ಮೊನ್ನೆ ಒಬ್ಬರು ಯಾರೋ ಹೇಳಿದರು, ಆಚಾರ್ಯ ನಾವು ಚಾತುರ್ಮಾಸ್ಯದಲ್ಲಿ ಒಂದು ವೃತ ಹಿಡಿದೀವಿ. ಆಮೇಲೆ ನಾನಂದೆ, ಏನು ವೃತ ಹಿಡಿದೀರಿ? ಏನಿಲ್ಲ, ಅದೇನೋ ಏಕೋಟಿ ಊಟ ಅಂತೇನೋ ಒಂದು ಮಾಡ್ತಾರೆ. ಅಂದರೆ ಒಂದೇ ಸಾರಿ ಎಲ್ಲ ಒಂದ್ಸಲ ಬಡಿಸಿರ್ತಾರೆ, ಆಮೇಲೆ ಇನ್ನೊಂದು ಸಲ ಕೇಳೋದಿಲ್ಲ. ಹೀಗಾಗಿ ಏಕಭುಕ್ತ ಅಂತ ಹಿಂಗೆ ಒಂದು ಯಾವುದೋ ವೃತ ಇದೆ. ನಾನಂದೆ ಹೌದು ಸರಿ ಅಂದೆ. ಆಮೇಲೆ ಅಡುಗೆ ಒಂದು ಬಡಿಸ್ಬೇಕಾದ್ರೆ ನವರಾತ್ರಿಯಲ್ಲಿ ನಾನು ನೋಡಿದೆ, ಅವ್ರ ಮನೆಯವರು ಸಣ್ಣ ಸಣ್ಣ ಪಾತ್ರೆ ತಂದು ಕೊಟ್ಟರು, ಒಂದು ಐದಾರು ಪಾತ್ರೆ ಇಷ್ಟು ದೊಡ್ಡ ದೊಡ್ಡ ಪಾತ್ರೆ, ಒಂದರಲ್ಲಿ ಸಾರು, ಒಂದರಲ್ಲಿ ಹುಳಿ, ಒಂದರಲ್ಲಿ ಪಲ್ಯ, ಒಂದರಲ್ಲಿ ದೊಡ್ಡದರಲ್ಲಿ ಅನ್ನ. ನಾನು ಹೇಳಿದ್ದೆ, ಏನು ಮತ್ತೆ ಯಾವ್ದು ನೈವೇದ್ಯ ತೊಗೊಂಡು ಹೊಂಟ್ರಿ ಅಂತ ಕೇಳಿದೆ. ನೈವೇದ್ಯ ಅಲ್ಲ ಆಚಾರ್ಯ, ಅಲ್ಲಿ ಯಾರೋ ಒಬ್ಬರು ಊಟಕ್ಕೆ ಒಂದ್ಸಲ ಎಲೆಯಲ್ಲಿ ಬಡಿಸ್ಕೊಂಡ್ರೆ ಇನ್ನೊಂದ್ಸಲ ಕೇಳಲ್ಲಂತೆ, ಅವ್ರ ಮುಂದೆಲ್ಲ ಇಟ್ಬಿಡ್ತೀವಿ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾರೆ, ಹಣೆ ಬರ ಅಂದೆ ನಾನು. ಇವರು ಈ ಥರ ಭೋಜನ ಮಾಡ್ತಾರೆ ಎಂಬುದು ಇನ್ನೊಬ್ರಿಗೆ ಗೊತ್ತಾಗಬಾರದು. ಅವ್ರು ಎಷ್ಟು ಎಲೆಯಲ್ಲಿ ಹಾಕಿರ್ತಾರೆ ಅಷ್ಟೇ ಭೋಜನ ಮಾಡಬೇಕು, ಅವ್ರ ಭೋಜನದ ನಿಯಮ. ಇಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಏನು ಹಸ್ತೋದಕ್ಕೆ ಬಡಿಸಿದಾಗ ಎಲ್ಲ ತೊಗೊಂಬಂದು ಇಲ್ಲಿ ಮುಂದೆ ಇಟ್ಕೊಂಡ್ಬಿಟ್ಟು ನನಗೆ ಅದು ಬೇಕು ಅವರಿಗೆ ಎಲ್ಲ ಪದಾರ್ಥ ಕೆಡಿಸಿದಾಗೆ ಸ್ವಲ್ಪ ಸ್ವಲ್ಪ ತೊಗೊಂಡು ಅದು ಎಡಗೈಲೆ ಹಾಕೊಂಡ್ಬಿಟ್ಟು ಇನ್ನೊಬ್ರಿಗೂ ಹಾಕೊಳ್ಳಿಕ್ಕೆ ಬರಲ್ಲ ಅದು. ಅಂಥ ಪರಿಸ್ಥಿತಿ. ನಾನು ಇಂಥ ಭೋಜನ ಅವಶ್ಯವಾಗಿ ಚಾತುರ್ಮಾಸದಲ್ಲಿ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡ್ರಿ. ಇವೆಲ್ಲ ವಾರ್ತಾ ಅಸಂಚಯ ಶಾಲೀನಂ, ಇವೆಲ್ಲ ವೈರಾಗ್ಯಕ್ಕಾಗಿ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಹೇಳಿದ್ರೆ ಅಸಂಚಯಾದಿ ಇವೆಲ್ಲ ವಿಶೇಷವಾದ ಅಸಂಚಯವಾಗಿರ್ತಕ್ಕಂಥದ್ದು. ಇನ್ನು ಅದನ್ನು ಹೇಳ್ತಾರೆ, ವತ್ಸರ ಪರ್ಯಂತಂ ಸ್ವಜೀವನ ಹೇತೋ ಕುಶಲ ಮಂಜೂಷ ವ್ರಿಯಹಾದಾಹ ಸಂಗ್ರಹ ಶಾಲೀನಂ. ಏನು ಅಂತಂದ್ರೆ, ವಿಶಿಷ್ಟವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಸಂಗ್ರಹಿಸಿ, ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಪದಾರ್ಥಗಳನ್ನು ಸಂಗ್ರಹಿಸಿ, ಅದರಿಂದ ಏನು ಅಂದರೆ ಅಡಿಗೆಗಳನ್ನು ಮಾಡಿ ಬ್ರಾಹ್ಮಣಾದಿಗಳನ್ನು ಭೋಜನ ಮಾಡಿಸಿ, ಮತ್ತೆ ಬಂದಿರತಕ್ಕಂಥವ್ರು ಎಲ್ಲರಿಗೂ ಸಹಿತ ಭೋಜನಾದಿಗಳನ್ನು ಮಾಡಿಸಿ ತನ್ನ ಜೀವನವನ್ನು ಸಾಕ್ತಕ್ಕಂಥ ಗೃಹಸ್ಥಾಶ್ರಮಿ, ಅದಕ್ಕೆ ಶಾಲೀನ ವೃತ್ತಿ, ಶಾಲೀನ ವೃತ್ತಿ ಅಂತ ಕರೀತಾರೆ. ಇನ್ನು ಶಿಲೋಂಚ ವೃತ್ತಿ, ಇದು ಎಲ್ಲ ವೃತ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವೃತ್ತಿ. ಏನು ಅಂತಂದರೆ, ವ್ರೀಹಾದಿಹಿ ಸರಯುಕ್ತ ಕ್ಷೇತ್ರೇಶು ಕಲೆ ರಾಶೀಕೃತೆ ವಿಹ್ರಾದೋ ತತ್ಸ್ವಾಮಿನಾನೀತೆ. ಏನು ಅಂದರೆ, ನಾವು ಹೊಲಕ್ಕೆ ಹೋಗ್ಬಿಡೋದು, ಅಲ್ಲಿ ಎಲ್ಲ ರಾಶಿ ಮಾಡಿಬಿಟ್ಟು ಅವನು ದವಸ ಧಾನ್ಯ ಎಲ್ಲ ತೊಗೊಂಡು ಹೋಗ್ಬಿಟ್ಟಿರ್ತಾನೆ. ಅಲ್ಲಿ ಉಳಿದಿರತಕ್ಕಂಥ ಏನೋ ಚೂರು ಚಾರು ಬಿದ್ದಿರತಕ್ಕಂತಹ ಭತ್ತಗಳನ್ನೆಲ್ಲ ಆರಿಸ್ಕೊಂಡು ತರಬೇಕು.
ತಂದು ಅದನ್ನು ಶುದ್ಧೀಕರಿಸಿ ಅದರಿಂದ ಬಂದು ಅಡುಗೆಗಳನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಎಲ್ಲ ಬ್ರಾಹ್ಮಣಾದಿಗಳಿಗೆ ಭೋಜನ ಮಾಡಿಸಿ ತಾನು ಸ್ವೀಕಾರ ಮಾಡತಕ್ಕಂಥದ್ದೇನಿದೆಯಲ್ಲ ಇದು ಶಿಲೋಂಚರುತ್ತಿ ಅಂತ ಕರೀತಾರೆ. ಹೀಗೆ ಒಬ್ಬ ಗೃಹಸ್ಥಾಶ್ರಮಿ ಆಗಿರತಕ್ಕಂಥವನು ಮಾಡತಕ್ಕಂಥದ್ದು ಕಯಾಚನ ಪರಿತುಷ್ಟಂ ಚಿತ್ತಂ ಯಸ್ಯ ಸಹ, ಹೀಗೆ ಮಾಡತಕ್ಕಂತಹ ವೃತ್ತಿ ಇದೆಯಲ್ಲ, ಇದು ಬಹಳ ವಿಶಿಷ್ಟವಾದ ವೃತ್ತಿ, ಶಿಲೋಂಚಾರ ವೃತ್ತಿಗಳು. ಆದರೆ ಇವತ್ತಿನ ದಿವಸ ನಾವು ಈ ಐದು ನಾಲ್ಕು ವೃತ್ತಿಗಳನ್ನು ಮಾಡ್ತೀವಿ ಅಂದರೆ ಕಷ್ಟ. ವಾರ್ತಾನುಕಾರ ಮಾಡೋದು ಕಷ್ಟ, ಮಾಡೋದೇ ಇಲ್ಲ. ಅಸಂಚಯನೂ ಮಾಡೋದು ತುಂಬ ಕಷ್ಟ. ಅಷ್ಟು ಮಾತ್ರ ಅಲ್ಲ, ಶಾಲೀನ ವೃತ್ತಿ ಕಿಂಚಿತ್ ಮಾಡಬಹುದು, ಯಾಕಂದರೆ ಸಂಗ್ರಹ ಮಾಡಿಕೊಂಡ್ಬಿಟ್ಟು ಏನೋ ಆಗಲಿ ಅಂತ ಹೇಳಿ ನಾವು ಮಾಡ್ತೇವೆ. ಶಿಲೋಂಚ ವೃತ್ತಿಯನ್ನು ಅನುಭವಿಸೋದು ತುಂಬ ಕಷ್ಟ, ತುಂಬ ಅಂದರೆ ತುಂಬ ಕಷ್ಟ. ಅನೇಕ ಹಿಂದಿನ ಮಹನೀಯರು ಈ ಶಿಲೋಂಚ ವೃತ್ತಿಗಳನ್ನೆಲ್ಲ ಅನುಸರಿಸ್ತಿದ್ರು ಅಂತ ನಾವು ಕೇಳಿದ್ದೇವೆ. ಸಾಕ್ಷಾತ್ ಮಾದ್ನೂರು ವಿಷ್ಣು ತೀರ್ಥರು ಸಹಿತ ಶಿಲೋಂಚ ವೃತ್ತಿಯಲ್ಲಿದ್ದರು. ಅಷ್ಟು ಮಾತ್ರ ಅಲ್ಲ, ದ್ರೋಣಾಚಾರ್ಯ ಕಾಲದ ಪ್ರಾರಂಭದಲ್ಲಿ ಸಹಿತ ದ್ರೋಣಾಚಾರ್ಯರು ಶಿಲೋಂಚ ವೃತ್ತಿಯಲ್ಲಿದ್ದರು, ಯಾವುದನ್ನು ಸಹಿತ ಸ್ವೀಕಾರ ಮಾಡ್ತಿದ್ದಿಲ್ಲ. ಈ ಎಲ್ಲ ವಿಷಯಗಳನ್ನು ಸಹಿತ ನಾವು ಕೇಳಿದ್ದೇವೆ. ಹಾಗೆ ಸಾಕ್ಷಾತ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಸಹಿತ ಅಷ್ಟೇ, ಯಾರಿಂದಲೂ ಸಹಿತ ಪ್ರತಿಗ್ರಹ ಸ್ವೀಕಾರ ಮಾಡಿದವರಲ್ಲ, ತೆಗೆದುಕೊಂಡವರಲ್ಲ. ಬೇಡಿದರೆ ಎನ್ನು ಒಡೆಯನ ಬೇಡುವೆನು, ಪಾಡಿದರೆ ಎನ್ನು ಒಡೆಯನ ಪಾಡುವೆನು, ಬೇರೆ ಯಾರಿಂದಲೂ ಸಹಿತ ಅಪೇಕ್ಷೆ ಪಟ್ಟವರಲ್ಲ. ಹೀಗಾಗಿ ಆ ತರಹದ ಜೀವನವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಮಹಾನುಭಾವರು ಆ ಎಲ್ಲ ಮಹನೀಯರು, ಅದಕ್ಕಾಗಿ ಅಷ್ಟು ದೊಡ್ಡ ಸಾಧನವನ್ನು ಮಾಡಿದ್ದಾರೆ. ಹಾಗಾದರೆ ಈ ತರಹದ ವೃತ್ತಿಗಳನ್ನು ಗೃಹಸ್ಥಾಶ್ರಮಿ ಆದವನು ಮಾಡಬೇಕು ಅಂತಾದರೆ ಅದು ಯಾವ ಪ್ರದೇಶದಲ್ಲಿ? ಇಂತಹ ಭರತಖಂಡದಲ್ಲೇ ಮಾಡಲಿಕ್ಕೆ ಸಾಧ್ಯ, ಬೇರೆ ಕಡೆಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಪ್ರದೇಶದಲ್ಲಿ ಕರ್ತವ್ಯ ಭವೇದಿತಿ, ಅದಕ್ಕಾಗಿ ಹೇಳ್ತಾರೆ ಈ ಪ್ರದೇಶದಲ್ಲೇ ಈ ಕರ್ತವ್ಯ ಮಾಡಲಿಕ್ಕೆ ಸಾಧ್ಯ ಇದೆ, ಬೇರೆ ಕಡೆಗೆ ಯಾವ ಕಡೆಗೂ ಸಹಿತ ಇದನ್ನು ಹೊರತುಪಡಿಸಿ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಸಹಿತ ನಮಗೆ ತಿಳಿಸಿ ಕಣೆಯಲ್ಲಿ ಒಂದು ಮಾತನ್ನ ತಿಳಿಸಿಕೊಡ್ತಾರೆ. ರುಕ್ಮಿಣಿ ಕೃಷ್ಣ ಪರಮಾತ್ಮನಿಗೆ ಹೇಳತಕ್ಕಂತಹ ಯದ್ವಾಂಛಯ ನೃಪಶಿರಮಣಯೋ ಅಂಗವೈನ್ಯಂ ಜಾಯಂತಂ ನಾಹುಷ ಗದಾದಯ ಐಕ್ಯಪತ್ಯಂ ರಾಜ್ಯಂ ವಿಸೃಜ್ಯ ವಿವಶುರ್ವನ ಅಂಬುಜಾಕ್ಷ ಸೀದಂತಿ ನಾನು ಪದವಿಂ ಇಹಾಸ್ಥಿತಾ ಕಿಂ ಅಂತ ಹೇಳಿದ್ದಾಳೆ ರುಕ್ಮಿಣಿ. ಹೇಳತಕ್ಕಂಥದ್ದು ಪರಮಾತ್ಮನನ್ನು ವರ್ಣಿಸ್ತಾಳೆ. ಕಮಲದಂತಹ ಕಣ್ಣನ್ನು ಹೊಂದಿರತಕ್ಕಂತಹ ಪರಮಾತ್ಮ, ನಿನ್ನ ಪಾದ ಸೇವೆಯೇ ಬಹಳ ವಿಶಿಷ್ಟವಾಗಿರತಕ್ಕಂತಹ ಸೇವೆ. ಅಂತಹ ಅನೇಕ ಮಹನೀಯರು, ಯಾವ ಪೃಥುಚಕ್ರವರ್ತಿ ಆಗಿರಬಹುದು, ಭರತ ಆಗಿರಬಹುದು, ಯಯಾತಿ ಆಗಿರಬಹುದು, ಅಷ್ಟು ಮಾತ್ರ ಮೊದಲಾಗಿರತಕ್ಕಂಥವರು ಏನು ಅಂದರೆ ಎಲ್ಲಾನು ಬಿಟ್ಕೊಂಡ್ಬಿಟ್ಟು ಹೋಗಿ ವನದೊಳಗೆ ಅರಣ್ಯದೊಳಗೆ ಹೋಗಿ ನಿನ್ನನ್ನು ಉಪಾಸನೆ ಮಾಡಿದ್ದಾರೆ. ಅವರವರ ಸ್ವಯೋಗ್ಯಕ್ಕೆ ತಕ್ಕಂತಹ ದೊಡ್ಡದಾದ ಸ್ಥಾನಗಳನ್ನು ಸಹಿತ ಅವರು ಪಡೆದುಕೊಂಡಿದ್ದಾರೆ. ಹೀಗಾಗಿ ಇನ್ನು ಕೆಲವರು ಅರಣ್ಯಕ್ಕೆ ಹೋಗಿ ದುಃಖಪಟ್ಟವರೂ ಉಂಟು, ಸುಖಪಟ್ಟವರೂ ಉಂಟು, ಎರಡೂ ಸಹಿತ ಇದೆ. ಆದ್ದರಿಂದ ನಿನ್ನ ಪಾದಗಳನ್ನು ಯಾರು ಆಶ್ರಯಿಸಿಕೊಂಡಿರ್ತಾರೆ, ಅವರ ಮನೆಯಲ್ಲಾದರೂ ಇರಬಹುದು, ಅರಣ್ಯದಲ್ಲಾದರೂ ಇರಬಹುದು, ಎಲ್ಲೇ ಇರಲಿ, ಆದರೆ ಅವರು ಭಗವಂತನ ವಿಶೇಷವಾಗಿರ್ತಕ್ಕಂತಹ ಸ್ಮರಣೆ ಮಾಡ್ತಾ ತಮ್ಮ ಧರ್ಮ ಸಾಧನದಲ್ಲಿ ಇದ್ದದ್ದೇ ಆದರೆ ಅವರು ಪುಣ್ಯ ಸಾಧನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಮುಂದೆ ಹೇಳ್ತಾರೆ ಇಲ್ಲಿ. ತರಣೀಚರಣ ಸಂತಪ್ತ ಮಸ್ತಕಸ್ಯ ಕಲ್ವಾಟಕಸ್ಯ ತನ್ ನಿವೃತ್ತಯೇ ತಾಲುತರ ಛಾಯಾಶ್ರಯೇಣ ತತ್ ಫಲಪತನೇನ ತಥೋ ಅಧಿಕ ಕ್ಲೇಶಃ ಇವೇ ಇತ್ಯೇತಸ್ಯಾದಿಯಂ ಚಿಂತಾಃ ಸಂತಾಪಕಾರಿ ಭವತಾಂ ಯದಾಯಿ ಹರಿಶರಣಾನಾಂ ಪುರುಷಾರ್ಥ ಪ್ರಾಪ್ತಿಃ ಕದಾಚಿನ್ ಭವತೀತಿ ಮಿತ್ಯರ್ಥಃ ತದೇವಂ ನಾಸ್ತಿ ಇದಾನಿಂ ತಚ್ಚರಣ ಸೇವಾ ನಿರತಾನಾಂ ಕದಾಪಿ ಫಲ ಅನಿಷ್ಪತ್ಯ ಅದರ್ಶನಾತ್. ಅದಕ್ಕಾಗಿ ಹೇಳ್ತಾರೆ ದೇವರ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಆಗಿಯೇ ಆಗ್ತದೆ ನಿಮಗೆ. ಇದನ್ನು ಹೊರತುಪಡಿಸಿ ನೀವು ಭೋಗ ಭೂಮಿಗಳಲ್ಲಿ ಏನಾದರೂ ಮಾಡಿದರೆ ಇಷ್ಟು ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿ ಉಂಟಾಗಬೇಕಾದರೆ ಈ ತರಹದಲ್ಲಿ ಅರಣ್ಯದಲ್ಲಿ ಆಗಿರಬಹುದು, ಮನೆಯಲ್ಲಿ ಆಗಿರಬಹುದು, ಭರತಖಂಡದಲ್ಲಿಯೇ ಧರ್ಮ ಸಾಧನವನ್ನು ವಿಶೇಷವಾಗಿ ಮಾಡಬೇಕು. ಹರಿಮಾಶ್ರಯೇತ ಭಾವೇನಾಹ, ಪರಮಾತ್ಮನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಮಾಡಬೇಕು, ಶ್ರದ್ಧೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ಮಹಾಲಕ್ಷ್ಮೀ ದೇವಿ ಒಂದು ಮಾತು ಹೇಳಿದ್ದು, ಅನೇಕ ದೃಷ್ಟಾಂತಗಳನ್ನು ಕೊಡ್ತಾಳೆ. ದೃಷ್ಟಾಂತ ಕೊಟ್ಟು ಹಿಂದಿನ ಅನೇಕರು ಸಹಿತ ಈ ಕೆಲಸವನ್ನು ಮಾಡಿ ಅವರು ಸಾಧನವನ್ನು ಮಾಡಿದ್ದಾರೆ, ಅದಕ್ಕೆ ತಕ್ಕಂತಹ ಸ್ಥಾನವನ್ನು ಸಹಿತ ಅವರು ಪಡೆದುಕೊಂಡಿದ್ದಾರೆ. ಅದಕ್ಕಾಗಿ ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು ಈ ಭರತಖಂಡ ಅಂತ ಹೇಳಿ ಆ ಭರತಖಂಡದ ಮಹತ್ವವನ್ನು ಹೇಳ್ತಾ ಸಾಧನವನ್ನು ಈ ಭರತ ಭೂಮಿಯಲ್ಲಿಯೇ ಪ್ರಧಾನವಾಗಿ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅವಧೂತ ಶಿರೋಮಣಿ ಶ್ರೀ ಜಯತೀರ್ಥ ವಿಷ್ಣು ತೀರ್ಥ ನಿರ್ಮಿತ ಸಾರೋದ್ಧಾರ ಟಿಪ್ಪಣ್ಯಾಂ
ದೇಶ ಪ್ರಶಂಸಾ ಪ್ರಕರಣ ಸಮಾಪ್ತಂ. ಇಲ್ಲಿ ದೇಶ ಪ್ರಶಂಸಾ, ಈ ದೇಶದಲ್ಲೇ ನಾವು ಸಾಧನವನ್ನು ಮಾಡಬೇಕು ಅನ್ನುವಂತಹ ವಿಷಯವನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಇನ್ನು ಈ ದೇಶದಲ್ಲಿ ನಾವು ಸಾಧನ ಮಾಡಬೇಕು ಅಂತ ದೇಶದ ಮಹತ್ವವನ್ನು ತಿಳಿಸಿಕೊಟ್ರು. ಭರತಖಂಡದ ಮಹತ್ವ, ದೇಶದ ಮಹತ್ವವನ್ನು ಹೇಳಿದ ಮೇಲೆ ನಾವೆಲ್ಲ ಅಂತಿರ್ತೀವಿ, ಹಾಗಾದ್ರೆ ಏನು ಅಂದರೆ ಆಚಾರ್ಯ ನಾವು ಸಾಧನ ಮಾಡಬೇಕು ಅಂತೀವಿ, ಆದರೆ ಕಾಲ ಕೆಟ್ಟು ಹೋಗ್ಬಿಟ್ಟಿದೆ. ಯಾವ ಕಾಲ? ಏನು ನಮ್ಮ ಕಾಲನೋ ಅಥವಾ ಕಲಿಯುಗದ ಕಾಲವೋ, ಕೃತಯುಗದ ಕಾಲವೋ, ದ್ವಾಪರಯುಗದ ಕಾಲವೋ, ತ್ರೇತಾಯುಗದ ಕಾಲವೋ, ಯಾವುದು ಕಾಲ? ಯಾವುದು ಕೆಟ್ಟಿದೆ? ನಾವು ಕೆಲವು ಪಲಾಯನ ಮಾಡ್ತೀವಿ, ಪ್ರದೇಶ ಸರಿಯಾಗಿಲ್ಲ, ದೇಶ ಸರಿಯಾಗಿಲ್ಲ, ಕಾಲ ಸರಿಯಾಗಿಲ್ಲ. ಅದಕ್ಕಾಗಿ ಹೇಳಿದರು, ಯಾವ ಕಾಲನೂ ಕೆಟ್ಟಿಲ್ಲ, ಯಾವ ಕೈಯೂ ಕೆಟ್ಟಿಲ್ಲ, ಜಗತ್ತಿನೊಳಗೆ ಇಂತಹ ಕಾಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈದೃಶಃ ಕಾಲಃ ಅತಿ ದುರ್ಲಭ ಅಂತ ಹೇಳ್ತಾರೆ. ಇಂತಹ ಕಾಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ದೇಶವನ್ನು ಪ್ರಶಂಸೆ ಮಾಡಿ ವ್ಯಾಖ್ಯಾನಕಾರರು ಇಲ್ಲಿ ಬರೆದರು, ಅದೇ ತರಹದಲ್ಲಿ ಈ ಕಾಲದ ಪ್ರಶಂಸೆ ಮಾಡ್ತಾರೆ. ಕಲಿಯುಗದಲ್ಲಿ ಧರ್ಮ ಸಾಧನೆ ಮಾಡಿದರೆ ಏನು ಪುಣ್ಯ? ಕಲಿಯುಗದಳು ಹರಿನಾಮಸ್ಮರಣೆ ಮಾಡಿದರೆ ಕುಲಕೋಟಿಗಳು ಉದ್ಧರಿಸುವುದು ಅಂತ ಹೇಳ್ತಾರೆ. ಯಾಕೆ ಹೇಳಿದ್ದು? ಸುಮ್ಮನೆ ಹೇಳಿದ್ದಲ್ಲ ದಾಸರು. ಈ ಕಾಲದ ಮಹತ್ವ ಎಷ್ಟಿದೆ ಎಂಬುದನ್ನು ತಿಳಿಸೋದಕ್ಕಾಗಿ ಕಾಲಪ್ರಶಂಸಾ ಪ್ರಕರಣದಲ್ಲಿ ಕಾಲದ ಮಹತ್ವವನ್ನು ಹೇಳ್ತಾರೆ. ಅದನ್ನು ನಾಳಿನ ದಿವಸ ತಿಳ್ಕೊಳ್ಳೋಣ. ಮಧ್ಯೇಶ್ವರ ಅರ್ಪಣಮಸ್ತು. ಶ್ರೀಕೃಷ್ಣ.